ಅರ್ಥ ಇಲ್ಲ, ಕುಡಿದದ್ದು ಗೊತ್ತಾಗುವುದಿಲ್ಲ, ಬೆಂಕಿ ಕುಡಿಲಿಕ್ಕೆ ಬರುವುದಿಲ್ಲ, ಅದು ಕುಡಿದು ಬಿಟ್ಟೆ, ನಾನು ಯಾವ ಕ್ರಿಯೆಯನ್ನು ನಿನಗೆ ಮಾಡಲಿಕ್ಕೆ ಬರುತ್ತೆ ಅಂತ ಹೇಳಿ. ಕೊನೆಗೆ ಒಬ್ಬೊಬ್ಬರು ಅಸುರರು ಬಂದದ್ದನ್ನು ಮತ್ತೆ ಆಲೋಚನೆ ಮಾಡಿದ್ರು. ಇಡೀ ಗೋಪಾಲಕರು ಎಲ್ಲ ಅವಳ ಬೆನ್ನ ಹಿಂದೆ, ಕೃಷ್ಣನ ಬೆನ್ನ ಹಿಂದೆ ಕುಣಿಯುವುದನ್ನು ಯೋಚನೆ ಮಾಡಿ ಯಜಮಾನನ ಕಡೆಗೆ ಹೋಗಿ ಅಲ್ಲಿ ಕೊಡಲಾಗದ ಯಾವುದೇ ಪ್ರಯೋಜನ ಪಡೆಯದೆ ಅವರ ಮನೆಯವರನ್ನು ಕೊಟ್ಟ ಅಡುಗೆಯನ್ನು ಸ್ವೀಕಾರ ಮಾಡಿ ಅವರನ್ನು ಸಂತೋಷಪಡಿಸಿದ್ದೆ. ಇಡೀ ಬೆಟ್ಟವನ್ನು ಹೊತ್ತು ಗೋಕುಲವನ್ನು ಕಾಯಿದೆ, ಎಷ್ಟು ಚಂದ ಇತ್ತು. ಬೆಟ್ಟ ಹೊತ್ತಾಗ ಗೋವಿಂದ ನಾಮಚಗ್ರನನ್ನು ಸ್ವಗೃತಾಗ ಶಾಂತಿಯೇ ಇಲ್ಲ, ತನ್ನ ಪಾಪ ಪ್ರಾಯಶ್ಚಿತ್ತವೋ ಎನ್ನುವಂತೆ ಬಂದು ಹೇಳಿದ್ದ ಇಂದ್ರದೇವ. ಇಂದ್ರದೇವ ಬೆಟ್ಟ ಹೊತ್ತಾಗ ಬಂದು ಅಭಿಷೇಕ ಮಾಡಿದ್ದಾನೆ ಕಾಮಧೇನುವಿನಿಂದ. ಅಭಿಷೇಕ ಮಾಡಿ ಅವ ಮಾಡಿದ್ದೇನು ಕೆಲಸ, ಗೋಪಾಲಕರನ್ನು ರಕ್ಷಣೆ ಮಾಡಿದ್ರು, ಗೋವುಗಳನ್ನು ರಕ್ಷಣೆ ಮಾಡಿದ್ರು. ಅದರಿಂದ ಒಳ್ಳೆಯ ಶಬ್ದವನಿಗೆ ಕೊಡುವುದಾದ್ರೆ ಗೋವಿಂದ ಅಂತ ಬಿರುದು. ನಿಜವಾಗಿ ಗೋವಿಂದ ಅಂತ ಬಿರುದು ಅಲ್ಲ, ಅದು ಇಂದ್ರದೇವ ಮಾಡಿಕೊಂಡ ಪ್ರಾಯಶ್ಚಿತ್ತನ್ನು. ಅಚ್ಯುತ ಅನಂತ ಗೋವಿಂದ ಅಂತ ಮೂರು ಶಬ್ದ ಹೇಳಿದ್ರೆ ಏನು ತಪ್ಪು ಕೆಲಸ ಮಾಡಿದ್ರು ಹೋಗ ಪ್ರಾಯಶ್ಚಿತ್ತಹರ. ಗೋವಿಂದ ನಾಮಚಗ್ರನನ್ನು ಸ್ವಗೃತಾದ ಶಾಂತಿ ಅಭ್ಯಸಿಂಚತ ದಾಚಾರಕಂ ಗೋವಿಂದ ಇತಿತಾಭ್ಯಧಾತ್ ಅಂತ ಶುಕಾಚಾರ್ಯ ಹೇಳ್ತಾರೆ. ಕೃಷ್ಣನನ್ನು ಹಾಲಭಿಷೇಕ ಮಾಡಿ ಗೋವಿಂದ ಅಂತ ಹೆಸರು ಕೊಟ್ಟು ಪ್ರಾರ್ಥನೆ ಮಾಡಿದೆ ಇಂದ್ರದೇವ. ನಿಜವಾಗಿ ಗೋವಿಂದ ಅಂತ ಬಿರುದು ಕೊಟ್ಟದ್ದಲ್ಲ, ಅವನು ಗೋವಿಂದ ಅಂತ ಹೇಳದೆ ಸಾಧ್ಯವೇ ಇರಲಿಲ್ಲ. ಅವನು ಅಷ್ಟು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತಕ್ಕೆ ಅವನು ಅಚ್ಯುತ ಅನಂತ ಗೋವಿಂದ ಹೇಳಬೇಕು. ಕೊನೆಯ ಶಬ್ದ ಹೇಳುವ ಮೂಲಕ ಎರಡು ಬಾಯೊಳಗೆ ಹೇಳಿದ್ದಾನೆ, ಅಚ್ಯುತ ಅನಂತ ಗೋವಿಂದ ಅಂತ ಎಲ್ಲರೂ ಕೇಳುವಾಗ ಹೇಳಿದ್ರು. ಆದ್ರೆ ಇದು ಮಹಾ ಪ್ರಾಯಶ್ಚಿತ್ತ ಇತ್ತು. ಏನು ಕೆಲಸಗಳು ನಡೆದ್ರು ಅದು ಸರಿಯಾಗದೆ ಹೋಗಿರುತ್ತದೆ, ಯಾವುದು ಮಂತ್ರ ವಿಪರ್ಯಾಸ ತಂತ್ರ ವಿಪರ್ಯಾಸ ಆಗಿರುತ್ತದೆ. ಕೊನೆಗೆ ಹೇಳಬೇಕಾದ್ದು ಅಚ್ಯುತ ಅನಂತ ಗೋವಿಂದ, ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಾಮತ್ರಯ ಜಪ ಅಂತೇಸು. ಇದನ್ನೇ ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಭೇಷಜಾ ನಶ್ಯಂತೆ ಸಕಲಾ ರೋಗಾ ಸತ್ಯಂ ಸತ್ಯಂ ವದಾಮ್ಯಹಂ. ಇದು ಆಚಾರ್ಯ ಕೃಷ್ಣಾವೃತ ಮಹಾರ್ಣವದಲ್ಲಿ ಹೇಳಿದ ವಾಕ್ಯ. ಅಚ್ಯುತ ಅನಂತ ಗೋವಿಂದ ಈ ಮೂರು ಹೆಸರು ಹೇಳಿದ್ರೆ ಯಾವ ರೋಗಗಳು ಹೋಗುತ್ತಾನೆ ಹೋಗಿ, ಅವನಿಗೆ ರೋಗವೇ ಬರುವುದಿಲ್ಲ, ರೋಗ ಪಕ್ಕಕ್ಕೆ ಬರುವುದಿಲ್ಲ ಅಂತ ಹೇಳಿ. ಇದು ಸತ್ಯ ಹೇಳ್ತೇನೆ ನಾನು, ಸತ್ಯಂ ಸತ್ಯಂ ವದಾಮ್ಯಹಂ ಅಂತ. ಇದು ಖಂಡಿತಪ್ಪ ಖಂಡಿತಪ್ಪ ಅಂತ ವೇದವ್ಯಾಸರು ಬಾರಿ ಬಾರಿ ಹೇಳ್ತಾರೆ. ಎಷ್ಟೋರಿಗೆ ಎಷ್ಟಾಗಿರಬೇಡ, ಅವ್ರು ಹೇಳಿದ್ರೆ ಸಾಕು ಹೇಳ್ತಾರೆ. ತ್ರಿವಿಕ್ರ ಪಂಡಿತರು ಹೇಳುವಾಗ ಹೇಳಿದರು, ಆಚಾರ್ಯ ಸ್ವಯಮೇವ ಪ್ರಮಾಣ. ನಮಗೆ ಮಧ್ವಾಚಾರ್ಯರು ಅವರು ಹೇಳಿದ ವಿಷಯದಲ್ಲಿ ಅವರೇ ಪ್ರಮಾಣ. ಅವರಷ್ಟು ತಿಳ್ಕೊಂಡವರು ಯಾರು ಇಲ್ಲ, ಪ್ರಶ್ನೆ ಕೇಳುವ ಹಾಗೆ ಇಲ್ಲ, ಅಷ್ಟು ಆಳದ ಚಿಂತನೆ ಇಲ್ಲ. ಆದರೂ ಅಥಾಪಿ ಪ್ರೌಢವಾದಂ ಕರೋತಿ ತದುತ್ತಮ ಸ್ಕಾಂದೇ ಇದಿಲ್ಲ. ಆದ್ರೆ ಇವರು ಅಲ್ಲಿ ಹೇಳಿದೆ ಇಲ್ಲಿ ಹೇಳಿದೆ ಅಂತ ಹೇಳ್ತಾರೆ. ಸ್ಕಂದ ಪುರಾಣದಲ್ಲಿ ಉಂಟು, ವಿಷ್ಣು ಪುರಾಣದಲ್ಲಿ ಉಂಟು, ಅಗ್ನಿ ಪುರಾಣದಲ್ಲಿ ಉಂಟು ಅಂತ ಹೇಳ್ತಾರೆ. ಹಾಗೆ ಹೇಳಲಾರ್ದು ಅಂತಾರೆ ತ್ರಿವಿಕ್ರಮ ಪಂಡಿತರು. ಅವ್ರು ಹೇಳಿದ್ರೆ ಸಾಕು ಪ್ರಮಾಣ, ಅಲ್ಲಿ ಉಂಟು ಇಲ್ಲಿ ಉಂಟು ಅಂತ ಪ್ರಮಾಣ ಕೊಟ್ಟು ಹೇಳಬೇಕು ಅಂತ ಇಲ್ಲ, ನಮ್ಗೆ ನೋವಾಗ್ತದೆ. ಯಾಕೆ ಅಂದ್ರೆ ಆಚಾರ್ಯ ಹೇಳುವುದು ಯಾಕೆ ಅಂತ ಆಲೋಚನೆ ಮಾಡ್ತಾರೆ. ಹೆಚ್ಚಿನ ಅಂಶ ನಾವು ಒಪ್ಪುವುದಿಲ್ಲ ಅಂತ. ಎಲ್ಲಿ ಉಂಟು ಅಂತ ಪ್ರಶ್ನೆ ಕೇಳುತ್ತೇವೆ, ಹೇಳಿದ ತಕ್ಷಣ ಅದು ಎಲ್ಲಿದೆ, ಅದು ಎಲ್ಲಿದೆ ಅಂತ ಸ್ಕಾಂದ ಪುರಾಣದಲ್ಲಿ ಇದೆ ಅಂತ ಹೇಳಬೇಕಾಯ್ತು ಆಚಾರ್ಯರಿಗೆ. ಹಾಗೆ ಹೇಳುವಾಗ ನಮ್ಮ ಮೇಲೆ ಅವರಿಗೆ ಅವಿಶ್ವಾಸ ಬಂದದ್ದು ಅಂತ ಕಾಣುತ್ತೆ. ಅಯ್ಯೋ ನಾವು ನಂಬುವುದಿಲ್ಲ ಅಂತ ಯೋಚನೆ ಮಾಡ್ತಾರೆ ಅವರು. ಜಗತ್ತಿನ ಶಿಷ್ಯ ಕೋಟಿ ಎಷ್ಟು ನಂಬಲಿಕ್ಕೆ ಸಾಧ್ಯ ಅಷ್ಟು ಪುರಾವೆ ಕೊಡುವುದು ನೋಡುವಾಗ ಹೊಟ್ಟೆ ಹೊರದೋಗುತ್ತೆ, ನಮ್ಮ ಬಗ್ಗೆ ಅವಿಶ್ವಾಸ ಅವರಿಗೆ ಬಂತಲ್ಲ ಅಂತ. ಅದು ಹೇಳ್ತಾರೆ ಅಥಾಪಿ ಪ್ರೌಢವಾದಂಗರೋತಿ ತಜ್ಜೋತ್ತಮ ಸ್ಕಾಂದೆ ಅಂತ. ಅವ್ರು ಪ್ರೌಢವಾದ ಹೇಳ್ತಾರೆ, ಹೇಳಬಾರ್ದಿತ್ತದ, ಹೇಳಬೇಕಾಗಿಲ್ಲ, ಆಚಾರ್ಯ ಪ್ರಮಾಣ ಅಂತ. ಹಾಗೆ ಆಚಾರ್ಯ ಇದು ಪುರಾಣದ ವಾಕ್ಯ ಕೊಡ್ತಾರೆ. ಇಷ್ಟು ಕೊಟ್ಟು ಸಹ ವೇದವ್ಯಾಸರು ವಿಷಯ ಹೇಳಿಯೂ ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಭೇಷಜ ನಶ್ಯಂತೆ ಸಕಲಾ ರೋಗಾ, ಮುಗಿದೋಯ್ತು ಎಲ್ಲ ರೋಗಗಳು ನಾಶ ಆಗ್ತದೆ ಇಷ್ಟು ಹೇಳಿದ್ರೆ ಸಾಕು ವೇದವ್ಯಾಸರು. ಯಾಕೆಂದ್ರೆ ವ್ಯಾಸ ಸ್ಮೃತಿಯಿಂದ ಹೆಸರು, ಸ್ಮೃತಿಕಾರರಲ್ಲಿ ಅತ್ಯಂತ ಪ್ರಧಾನ ಸ್ಮೃತಿಕಾರರು ಅಂದ್ರೆ ವೇದವ್ಯಾಸರು. ಪೂರ್ಣ ಪ್ರಮಾಣದಲ್ಲಿ ಮತ್ತಾರಾದ್ರೂ ಕಲಿತು ಹೇಳಬೇಕು, ಇವ್ರು ಹಾಗಲ್ಲ, ಸರ್ವಜ್ಞಾಚಾರ್ಯರಾಗಿ ಹೇಳುವುದಂದ್ರೆ ವೇದವ್ಯಾಸ ಮತ ಅದು ವ್ಯಾಸ ಸ್ಮೃತಿ ಇದ್ರೆ ಅದು ಏನಿಲ್ಲದ ತಗೊಳ್ಬೋದು, ಆಚೀಚೆ ನೋಡೋ ಪ್ರಶ್ನೆಯೇ ಇಲ್ಲ, ನಿರ್ವಿವಾದವಾದ ಪ್ರಮಾಣ. ವೇದವ್ಯಾಸನೇ ನಮಗೆ ಹೇಗೆ ನಡೆಯಬೇಕು ಅಂತ ಧರ್ಮಶಾಸ್ತ್ರದ ವಾಕ್ಯ ಹೇಳಿಕೊಟ್ಟ ನಂತರ ವ್ಯಾಸರೇ ಹೇಳ್ತಾರೆ ಸತ್ಯಂ ಸತ್ಯಂ ವದಾಮ್ಯಹಂ. ಇದು ಹೇಳಬೇಕಾಗಿ ನಾನು ಸತ್ಯ ಹೇಳ್ತೇನೆ, ಅದು ಒಂದ್ಸರ್ತಿ ಹೇಳಿ ಸತ್ಯ ಹೇಳ್ತೇನೆ ಅಂತ ಪ್ರತಿಜ್ಞೆ ಮಾಡ್ತಾನೆ ನೋಡಿ, ಎಷ್ಟು ಕಷ್ಟ ಆಗ್ಬೇಕು ಅವರಿಗೆ. ಪ್ರತಿಜ್ಞೆ ಮಾಡಿ ಹೇಳ್ತಾ ಇದ್ದೇನೆ ಇದು ಒಂದು ನೀನು ಕೇಳು ಅಂತ ಹೇಳಬೇಕಾದ್ರೆ ಎಷ್ಟು ಜಗತ್ತಿನ ಮೇಲೆ ಅವರಿಗೆ ಪ್ರೀತಿ ಇತ್ತು. ಅವರ ಮಗನು ಹಾಗೆ ಮಾಡಿದ್ದ ವಿದುರ,
ಧರ್ಮ ದರ್ಥಶ್ಚ ಕಾಮಶ್ಚ ನಗಿಂಬೇತಿ. ಈ ಜನ ಯಾಕೆ ಕೇಳುವುದಿಲ್ಲ ಧರ್ಮ ಮಾಡಿದ್ರೆ ಉದ್ಧಾರ ಆಗ್ತದೆ ಅಂತ? ಊರ್ಧ್ವಬಾಹು ವಿರೋಮೇಶ, ನಾನು ಎರಡು ತೋಳೆತ್ತಿ ಬೊಬ್ಬೆ ಹಾಕ್ತೇನೆ. ಇದ್ರೆ ಹೇಳಿ, ಎರಡು ತೋಳೆತ್ತಿ ಬೊಬ್ಬೆ ಹಾಕ್ತಾ ಇದ್ದೇನೆ ನಾನು. ನಮೇ ಕಷ್ಟಿ ಶೃಣೋತಿ ವೈ, ನನ್ನ ವಾಕ್ಯ ಯಾರು ಕೇಳುವುದಿಲ್ಲ. ಧರ್ಮ ದರ್ಥಶ್ಚ ಕಾಮಶ್ಚ ನಸಕಿಂ, ಅದು ಯಾಕೆ ಜನ ಅದನ್ನು ಉಪಕಾರ ಮಾಡಿಕೊಂಡು ಸೇವೆ ಮಾಡುವುದಿಲ್ಲ? ನಸೈದ್ಯತೆ ಅಂತ ಜನ ಯಾಕೆ ಅದನ್ನು ಸೇವೆ ಮಾಡುವುದಿಲ್ಲ ಅಂತ ಬೊಬ್ಬೆ ಹಾಕಿದ್ದಾನೆ ವಿದುರ. ಯಾಸ್ತ್ರ ಅದೇ ನೆಲೆಯಲ್ಲಿ ನಿಂತು ಹೇಳಿದರು ಅಂದ್ರೆ ಹೇಳ್ತಾರೆ ಅವರು, ಸತ್ಯಂ ಸತ್ಯಂ ಪುನಃಸತ್ಯಂ ಉದ್ಧತ್ಯ ಭುಜ ಮುಚ್ಚ್ಯತೆ, ವೇದಶಾಸ್ತ್ರಾತ್ ಪರಂ ನಾಸ್ತಿ ನ ದೈವಂ ಕೇಶವಾತ್ ಪರಂ. ವೇದಕ್ಕಿಂತ ದೊಡ್ಡದು ಶಬ್ದ ಸಾಹಿತ್ಯ ಇಲ್ಲ, ಭಗವಂತನಿಂದ ದೊಡ್ಡದು ಅರ್ಥ ಸಂಗತಿ ಇಲ್ಲ. ಪದಾರ್ಥದಲ್ಲಿ ದೊಡ್ಡದಂದ್ರೆ ಭಗವಂತ, ಶಬ್ದ ಪ್ರಪಂಚದಲ್ಲಿ ದೊಡ್ಡದಂದ್ರೆ ವೇದ. ಎರಡು ಅರ್ಥ ಪ್ರಪಂಚದಲ್ಲಿ, ಪದಾರ್ಥ ಪ್ರಪಂಚದಲ್ಲಿ ಭಗವಂತ, ಶಬ್ದ ಪ್ರಪಂಚದಲ್ಲಿ ವೇದ. ಇದೆರಡಕ್ಕಿಂತ ದೊಡ್ಡ ಸಂಗತಿ ಇಲ್ಲ ಅಂದ್ಬಿಟ್ಟು. ವೇದಶಾಸ್ತ್ರ ಪರಂ ನಾಸ್ತಿ ನ ದೈವಂ ಕೇಶವಾತ್ ಪರಂ. ಬೇಕು ಅಂತ ಹೇಳಿದ್ದವರು ಕೇಶವನಿಂದ ದೊಡ್ಡವ ಇಲ್ಲ ಅಂತ. ಯಾಕೆಂದ್ರೆ ಕ ಅಂದ್ರೆ ಹಿರಣ್ಯ ಗರ್ಭ, ಈಶಾ ಅಂದ್ರೆ ರುದ್ರದೇವ, ಚತುರ್ಮುಖ ಮತ್ತು ರುದ್ರದೇವರನ್ನು ಯಾರು ನಿಯಮನ ಮಾಡ್ತಾನೆ ಅಲ್ಲಾಡಿಸ್ತಾನೆ ಅವನು ಕೇಶವ. ಹಿರಣ್ಯ ಗರ್ಭ ಕಪ್ರೋಕ್ತ ಈಶ ಶಂಕರೇವಚ, ಆ ಈಶ ಮತ್ತು ಹಿರಣ್ಯ ಗರ್ಭರನ್ನು ಯಾರು ವರ್ತಯ್ಯತೆ ನಿಯಮನ ಮಾಡ್ತಾನೆ ಅವನ್ ನಿಜವಾಗಿ ಕೇಶವ. ಇದು ಬೇಗುಂದೇ ಶಬ್ದ ಹಾಕಿದ್ರು ವ್ಯಾಸರು, ಶಬ್ದ ಹಾಕುವ ಮೂಲಕ ಇದನ್ನೇ ಧ್ವನಿ ಅಂತ ಹೇಳ್ಬೋದು. ಆ ಕೇಶವ ಒಂದು ಶಬ್ದದಿಂದಾಗಿ ಇಡೀ ಅಲ್ಲಿಯ ಭಗವಂತನಿಂದ ದೊಡ್ಡ ವಸ್ತು ಇಲ್ಲ ಎನ್ನುವುದನ್ನು ಹೇಳಲಿಕ್ಕೋಸ್ಕರ ಪ್ರತಿಪಾದನೆ ಮಾಡಿದ ಶಬ್ದ ಅದು. ಇಡೀ ಜಗತ್ತಿನಲ್ಲಿ ದೊಡ್ಡವರು ಅಂದ್ರೆ ತ್ರಿಮೂರ್ತಿಗಳು ಅಂತ ಹೇಳ್ತಾರೆ, ಅದರಲ್ಲಿ ಯಾರು ದೊಡ್ಡವರು ಅಂತ ಬಂದಾಗ ಕೇಶವ ಶಬ್ದವನ್ನು ಹಾಕುವ ಮೂಲಕ ಸ್ಪಷ್ಟವಾದ ವ್ಯವಸ್ಥೆ ಕೊಟ್ಟರು. ಮತ್ತೊಂದು ಹೇಳ್ತಾರೆ, ಇದು ಅಷ್ಟರಲ್ಲಿ ನಿಲ್ಲಿಸುವುದಿಲ್ಲ, ನಿನಗೆ ಭಗವಂತ ಸರ್ವೋತ್ತಮ ಅಂತ ಕಾರ್ಯತಃ ಗೊತ್ತಾಗದಿದ್ರೆ ಅದಕ್ಕೆ ಕೇಶವ ಅನ್ನು, ಕೇಶವ ಕೇಶಿ ವದತಃ ಹರಿವಂಶ ಹೇಳೋದು. ಕೇಶವ ಅಂದ್ರೆ ಏನು ಗೊತ್ತು ಅರ್ಥ? ಕೇಶಿಯನ್ನು ಸಂಹಾರ ಮಾಡಿದವ. ಕೇಶಿ ಎನ್ನುವ ಅಸುರ ಕಂಸನ ಭೃತ್ಯ, ಇನ್ನು ಬರಬೇಕು ಅವನ ಕತೆ. ಕುದುರೆ ರೂಪದಲ್ಲಿ ಬಂದವ, ಅವನನ್ನು ಕೃಷ್ಣ ವಿಲಕ್ಷಣವಾಗಿ ಕೊಂದಿದ್ದಾನೆ. ಅವನ ಬಾಯಿಯೊಳಗೆ ಕೈ ಹಾಕಿ ಪ್ರಾಣವನ್ನು ತೆಗೆದು ತಂದದ್ದು ಹೊರಗೆ, ಕುದುರೆಯ ಬಾಯಿಯೊಳಗೆ ಕೈ ಹಾಕಿ ಹೃದಯವನ್ನು ಕಿತ್ತು ತಂದಿದ್ದ. ಹೀಗೆ ವಿಲಕ್ಷಣವಾಗಿ ಕೊಂದದ್ರಿಂದ ಇದನ್ನು ನೆನಪಿಸಿಕೊಳ್ಳಿಕ್ಕೆ ಹೇಳ್ತಾನೆ. ರಕ್ಕಸರನ್ನು ಕೊಲ್ಲುವುದೇನು ಕೃಷ್ಣನಿಗೆ ಕಷ್ಟ ಇಲ್ಲ, ಅವನ ಆಚೀಚಿನ ರಕ್ಕಸ ಸಂಹಾರ ಆಲೋಚನೆ ಮಾಡಿಕೊ. ಒಂದು ಕೇಶಿಯ ಸಂಹಾರದಿಂದ ಅವನು ಎಷ್ಟು ಪ್ರಾಣ ನಿಯಂತ್ರಣ ಮಾಡಿಕೊಳ್ಳುವವ ನೋಡು, ಪ್ರಾಣಪ್ರಾಣ ಎನ್ನುವುದು ಹೇಗೆ ಗೊತ್ತಾಗುತ್ತೆ ನೋಡು ಅಂತ ಹೇಳಿ ಅವನ ರೂಪದಲ್ಲಿ, ಅವತಾರ ರೂಪದಲ್ಲಿ ಅವನ ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡಲಿಕ್ಕೆ ಬೊಬ್ಬೆ ಹಾಕಿದ್ರು. ಸತ್ಯಂ ಸತ್ಯಂ ಪುನಃಸತ್ಯಂ ಉದ್ಧತ್ಯ ಭುಜ ಮುಚ್ಚತೆ ಅಂತ ತೋಳೆತ್ತಿ ಸಾರ್ತೇನೆ, ಮತ್ತೆ ಮತ್ತೆ ಹೇಳ್ತೇನೆ, ಪ್ರತಿಜ್ಞೆ ಮಾಡಿ ಹೇಳ್ತೇನೆ, ಆಣೆ ಮಾಡ್ತೇನೆ ಅಂತ. ದೇವರ ಆಣೆಗೂ ಹೌದು ಅಂತ, ವೇದಕ್ಕಿಂತ ದೊಡ್ಡದು ಸಂಗತಿ ಇಲ್ಲ, ದೇವರಿಂದ ದೊಡ್ಡ ವಸ್ತು ಇಲ್ಲ ಅಂತ. ಇದು ದೇವರ ಆಣೆಗೂ ಹೌದು ಅಂತ ಸತ್ಯ ಅಂದ್ರದು. ಕೃಷ್ಣ ಹೇಳ್ತಾನೆ ನಾನು ಸಹ ನಾನು ಪ್ರತಿಜ್ಞೆ ಮಾಡ್ತೇನೆ ಅಂತ. ಹೀಗೆ ಭಗವಂತ ವಿಲಕ್ಷಣವಾಗಿ ಕೃಷ್ಣನ ಈ ಅವತಾರದ ಅನುಸಂಧಾನವನ್ನು ಮಾಡ್ತಾ ಇದ್ದಾಳೆ. ಪ್ರಲಂಬನನ್ನು ಸಂಹಾರ ಮಾಡಿದ್ದನ್ನು ಯೋಚನೆ ಮಾಡಿದ್ರು. ಬರೇ ಮಗ ಅಷ್ಟೇ ಅಲ್ಲ, ಬೆಟ್ಟ ಹೊತ್ತಾಗ ಗೋವಿಂದ ಅಂತ ಸ್ವಕೃತಾಗ ಶಾಂತಿಯಿಂದ ತನ್ನ ಪಾಪತ್ತ ಪ್ರಾಯಶ್ಚಿತ್ತಕ್ಕೋಸ್ಕರ ರುದ್ರದೇವ ಇಂದ್ರದೇವ ಹೇಳಿದ್ದು ಅಷ್ಟೇ ಅಲ್ಲ, ಅಲ್ಲಿ ಇನ್ನೊಂದಾಗಿತ್ತಂತೆ. ಅದನ್ನು ತಮಾಷೆ ಮಾಡಿದ್ರು ವಾದರಾಜನ್ ನೋಡಿದಾಗ ಹೇಳಿದ್ರು. ನೋಡಿದ್ದಂತೆ ಬೆಟ್ಟ ಹೊತ್ತಿದ್ದಾನೆ ಕೃಷ್ಣ, ಆಗ ಸಂಸ್ಕೃತ ಕವಿಗಳಿಗೊಂದು ತಮಾಷೆ ಸಿಕ್ಕಿತ್ತಂತೆ. ಅಷ್ಟರವರೆಗೆ ಒಂದು ವ್ಯವಸ್ಥೆ ಇತ್ತು, ಸಂಸ್ಕೃತದಲ್ಲಿ ತುಂಬಾ ಸಾಹಿತ್ಯ ಬೆಳೆದಿದೆ, ಒಳ್ಳೊಳ್ಳೆಯ ಸಮಸ್ಯೆಗಳು ಬರ್ತವೆ. ಸಮಸ್ಯೆ ಹೇಳಿಬಿಡ್ತಾರೆ ಅವರು. ಸಮಸ್ಯೆ ಅಂದ್ರೆ ಈ ರಥ ಹೋಗ್ತಾ ಉಂಟು, ಚಕ್ರ ಇಲ್ಲ ಅಂತ. ಚಕ್ರ ಇಲ್ಲದ ರಥ ಹೋಗ್ತಾ ಉಂಟು ಅಂತ ಪಕ್ಕ ನೋಡಿದ್ರೆ ಆಗುವುದೇ ಇಲ್ಲ. ಚಕ್ರ ಇಲ್ಲದ ರಥ ಹೋಗುವುದೇ, ರಥ ಹೋಗುವುದು ಚಕ್ರ ಇರಬೇಕು. ಮತ್ತೆ ಸರಿ ನೋಡಿದ್ರೆ ಗೊತ್ತಾಗುತ್ತೆ, ಹಡಗು ಉಂಟಲ್ಲ ದೋಣಿ, ಅದಕ್ಕೆ ಚಕ್ರ ಇಲ್ಲ, ಅದು ಹೋಗ್ತದೆ ಅದು ರಥ. ರಥ ಅಂದ್ರೆ ಮನುಷ್ಯನ ಹೊತ್ಕೊಂಡು ಹೋಗು, ಅಥವಾ ದೇಹ ಶರೀರಂ ರಥಮೇವಚ, ಇದಕ್ಕೆ ಚಕ್ರ ಇಲ್ಲ ಹೋಗ್ತದೆ. ಹೀಗೆ ಏನೋ ಒಂದು ತಮಾಷೆ ಮಾಡ್ತಾರ. ಹಾಗೆ ನೋಡಿದ್ರಂತೆ ಒಂದು ತಮಾಷೆ ಇತ್ತಂತೆ, ಒಂದು ಬೆರಳ ತುದಿಯಲ್ಲಿ 106 ಆನೆಗಳು ಕುಣಿಯಬೇಕು ಅಂತ. ಅಂಗುಲ್ಯಗ್ರೆ ಹತ್ತಿ ಶತಂ ನನರ್ತಿ ಅಂತ, ಬೆರಳ ತುದಿಯಲ್ಲಿ 106 ಆನೆಗಳು ಕುಣಿಯಬೇಕು. ಇದು ಹೇಗೆ ಸಾಧ್ಯ? ಯಾವ ಗೋಮಟೇಶ್ವರನ ಬೆರಳ ತುದಿಯಲ್ಲಿಯೂ 106 ಆನೆಗಳು ನಿಲ್ಲುವುದಿಲ್ಲ, ಎಂತಹ ಗಾತ್ರ ಆಗುವುದಿಲ್ಲ. ಅದಕ್ಕೆ ನೋಡಿದ್ರಂತೆ ಇದಾಯ್ತು ಈಗ. ತದಾ ಸಮಸ್ಯಾಂ ಪರಿಪೂರಯಂತಿ ಶಿಶೋಕರೆ ಅಸ್ತಿ ಸಹಸ್ರಮಸ್ತಿ ಅಂತ. ಬೆಟ್ಟ ಹೊತ್ತಾಗ ಗೋವರ್ಧನ ಪರ್ವತವನ್ನು ಕೃಷ್ಣ ಕಿರುಬೆರಳಲ್ಲಿ ಹೊತ್ತಾಗ ಬೆರಳ ತುದಿಯಲ್ಲಿ 106 ಆನೆಗಳು ಕುಣಿಯಿತ್ತಂತ. ಯಾಕೆಂದ್ರೆ ಆ ಬೆಟ್ಟದಲ್ಲಿ 106 ಆನೆಗಳಿವೆ. ತದಾ ಸಮಸ್ಯಾಂ ಪರಿಪೂರಯಂತಿ,
ಅಷ್ಟುವರೆಗೆ ಸಮಸ್ಯೆ ಕವಿಗಳಿಗೆ, ಎಂತ ಮಾಡುದಪ್ಪ, ಬೆರಳ ತುದಿಯಲ್ಲಿ ನೂರಾರು ಆನೆ ಕುಣಿಯೋದು ಅಂದ್ರೆ ಏನು ಸಮಸ್ಯೆ ಆಗಿತ್ತಂತೆ ಜನಕ್ಕೆ. ಆಗ ಸಮಸ್ಯೆಗೆ ಬರೀ ಆರು ಸಿಕ್ಕಿತ್ತಂತೆ. ಯಾವಾಗ ಕೃಷ್ಣ ಬೆಟ್ಟ ಹೊತ್ತಾಗ, ಅಷ್ಟುವರೆಗೆ ಸಮಸ್ಯೆ ಸಮಸ್ಯೆ. ಕೆಲವು ಸಮಸ್ಯೆಗಳಿಗೆ ಪರಿಹಾರ ಕೃಷ್ಣ ಕೊಟ್ಟಿದ್ದು. ಅದಕ್ಕೆ ನಾನು ಹೇಳಿ ಏವಂ ದಶಾಕೃತಿಕೃತೆ ಕೃಷ್ಣಾಯ ತುಭ್ಯನ್ ನಮಃ ಅಂತ ಹೇಳ್ತಾರೆ. ಹತ್ತವತಾರ ತಳೆದವ ಅಂತ, ಹತ್ತವತಾರ ತೋರಿಸಿದ್ದಾನವ. ನಾನಾಗೆ ಹೇಳಿದ್ರು ಬಕ ಅವನು ನೀನು ಅಂತ ಯೋಚನೆ ಮಾಡಿ ನಿಲ್ಲಕ್ಕೆ ಬಂದ. ಭಗವಂತನ ಮತ್ಸ್ಯ ಅವತಾರ ನೆನಪಾಯಿತು. ಬೆಟ್ಟ ಹೊತ್ತ ಅವನು ಬೆಟ್ಟ ಹೊತ್ತವ ಕೂರ್ಮನ ಅವತಾರದ ನೆನಪು ತಂದ. ಕೂರ್ಮ ಅವತಾರದಲ್ಲಿ ಬೆಟ್ಟ ಹೊತ್ತಿದ್ದ, ವರಾಹ ಅವತಾರದಲ್ಲಿ ಭೂಮಿ ಹೊತ್ತಿದ್ದ. ಮತ್ಸ್ಯ ಕೂರ್ಮ ವರಾಹ ಆಯ್ತು. ಆನಂತರ ಕುವಲಯ ಪೀಡವನ್ನು, ಭೂಮಿಗೆ ಭಾರವಾದ ಆನೆ. ಕೂ ಅಂದ್ರೆ ಭೂಮಿ, ವಲಯ ಅಂದ್ರೆ ಪ್ರದೇಶ, ಭೂಮಿಯ ಪ್ರದೇಶಕ್ಕೆ ಅದು ಪೀಡ. ಈ ಭೂಮಿಯ ಭಾರಕ್ಕೆ ಎಲ್ಲರೂ ಭಾರ, ಇದು ಹಾಗಲ್ಲ. ಇದು ಒಂದು ಆನೆ, ಹತ್ತು ಸಾವಿರ ಆನೆಯ ಬಲ ಇದ್ದದ್ದು. ಅಷ್ಟು ವರವೇರೆ ಉಂಟು ಅದಕ್ಕೆ ರುದ್ರದೇವರದ್ದು. ಆದ್ರಿಂದ ಅಷ್ಟು ಜನ ಬದುಕಿದ ಲಾಭ ಅದರಲ್ಲಿ ಉಂಟು. ತುಂಬಾ ಭಾರ ಆಗಿದೆ ಭೂಮಿ, ಅದನ್ನು ಕೊಂದು ಬಿಟ್ಟು ಅದರ ಕುಂಭಸ್ಥಳದ ಮೇಲೆ ಹಾರಿ ಅದನ್ನು ಹರಿದು ತೆಗೆಯುವಾಗ ಅವನು ನರಸಿಂಹ ಆದಂತೆ. ಸಿಂಹ ಮಾಡುವುದೇನು ಅಂದ್ರೆ ಆನೆಯ ಕುಂಭಸ್ಥಳವನ್ನು ಹರಿಯುವುದು. ಅದರ ಕೆಲಸ ಮಾಡಿ ತೋರಿಸಿದ. ಕುವಲ್ಯ ಪೀಠವನ್ನು ಕೊಂದಾಗ ನರಸಿಂಹನಾದ. ಮತ್ತೆ ಹುಟ್ಟುವಾಗಲೇ ವಾಮನನೇ, ವಾಮನಂತೆ ಮತ್ತೊಂದು ರೂಪ, ಹಿಂದೆ ವಾಮನ ಈಗ ಕೃಷ್ಣ ಅಷ್ಟೆ. ಹುಟ್ಟಿದಾಗ ವಾಮನನಾದ, ಉಪನೀತನಾದಾಗ ವಾಮನನಾಗಿ ಕಂಡಂತೆ, ವೇದವ್ಯಾಸನಾಗಿ ಕಂಡ ಅಂತಾರೆ. ಅದರಾಗ ಉಪನೀತನಾದಾಗ ಯಜ್ಞೋಪವೀತ ಹಾಕಿಕೊಂಡು ಜ್ಞಾನ ಮುದ್ರೆ ಹಿಡಿದುಕೊಂಡು ಕೃಷ್ಣ ವಾಮನ ವ್ಯಾಸರಾಗಿ ಕಂಡ. ದುಷ್ಟ ಕ್ಷತ್ರಿಯನ ತಲೆ ಒಡೆದಾಗ ಕಾಶಿರಾಜ ಶೋಭಾ ಸಾಲ್ವ ಮುಂತಾದ ಕ್ಷತ್ರಿಯರನ್ನೆಲ್ಲ ಮುಗಿಸಿದಾಗ ಅವನು ಪರಶುರಾಮನ ಅವತಾರದ ಮುಂದುವರಿಕೆ ಅಂತ ಕಾಣುತ್ತೆ. ಪರಶುರಾಮ ನೆತ್ತದಂಡ ಪ್ರಶಾಂತಧೀಹಿಂದ ಆಸ್ತಿ ಅದ್ಯಾಪಿ ಮಹೇಂದ್ರಾದು, ಮಹೇಂದ್ರ ಪರ್ವತದಲ್ಲಿ ಕೊಡಲಿ ಹಿಡಿಯುವುದನ್ನು ಎಸೆದು ಕೂತಿದ್ದಾನಂತೆ. ಆದರೆ ಅದನ್ನು ಮತ್ತೆ ಎತ್ತಿಕೊಂಡವ ಕೃಷ್ಣ. ಮತ್ತೆ ಭೂಭಾರ ನಾಶಕ್ಕೋಸ್ಕರ ದುಷ್ಟ ಕ್ಷತ್ರಿಯರ ರುಂಡವನ್ನು ತೆಗೆದವ ಪರಶುರಾಮ ಇದ್ದಾನೆ. ಕಂಸನ ಧನುರ್ಭಂಗಕ್ಕೋಸ್ಕರ ಹೋಗಿ ಧನುಸ್ಸು ಎತ್ತಿ ಮುರಿದಾಗ ರಾಮನಾಗಿ ಬಿಟ್ಟನು. ಅವನು ಹೋಗಿ ಮಾಡಿದ್ದು ರಾಮದೇಹ. ಮೊತ್ತ ಮೊದಲ ಬಾರಿಗೆ ಬಿಲ್ಲು ಹಿಡಿದದ್ದು ಸೀತೆಯ ಮನೆಯಲ್ಲಿ, ಜನಕರಾಜನ ಅರಮನೆಯಲ್ಲಿ ಕೋದಂಡ ಹಿಡಿದಿದ್ದ. ಇಲ್ಲಿ ಅದೇ ಮಾಡಿದ್ದಂತೆ, ಕಂಸನ ಧನುಸ್ಸು ಭಂಗ ಮಾಡಿದಾಗ ರಾಮನಾಗಿ ಕಂಡ. ಕೃಷ್ಣ ಕೃಷ್ಣನಾಗಿಯೇ ಕಂಡ. ಬೆಣ್ಣೆ ಕದ್ದಾಗ ಬುದ್ಧನಾಗಿ ಬಿಟ್ಟ. ಮತ್ತೆ ಸಾರಥ್ಯ ಮಾಡ್ಲಿಕ್ಕೋಸ್ಕರ ಕುದುರೆ ಓಡಿಸ್ಲಿಕ್ಕೆ ನೋಡುವಾಗ ಕಲ್ಕಿಯಾಗಿ ಕಾಣುತ್ತಾನಂತೆ ಅರ್ಜುನನ ಸಾರಥ್ಯಾಗಿ ಬಂದಾಗ. ಹೀಗೆ ವಿಚಿತ್ರವಾಗಿರತಕ್ಕಂತಹ ಹತ್ತು ಅವತಾರದ ಚಿಂತನೆ ಬರುವಂತೆ ಮಾಡಿಕೊಂಡು ಬಂದ. ಇದು ಯಾವುದನ್ನು ಸಿಗುವುದಿಲ್ಲ. ಈ ರೀತಿಯಾಗಿ ಅಪೂರ್ವವಾದ ಸಮಸ್ಯೆಗಳಿಗೆಲ್ಲ ಪರಿಹಾರ ಕೊಡುವ ಹಾಗೆ ಕೃಷ್ಣ ಬಂದಿದ್ದಾನೆ. ಯಾವ ರೀತಿಯಿಂದ ಅದನ್ನು ಶುಕರ್ ಇನ್ನೂ ಬೇರೆ ಬೇರೆ ರೀತಿಯಿಂದ ಹೇಳ್ತಾರೆ. ಅವನು ಹಕ್ಕಿಯೊಟ್ಟಿಗೆ ಕುಣಿದ, ಅವನು ಕೋಡಿನೊಟ್ಟಿಗೆ ಆಡಿದ ಅಂತ. ಅದೇನು ಅಂದ್ರೆ ಇದೇ ಹೇಳು, ಬಕನೊಟ್ಟಿಗೆ ಕುಣಿದ ಅಂತ ಬಕನನ್ನು ಹರಿದ, ಹಕ್ಕಿ ಆಕಾರದಲ್ಲಿ ಬಂದ ರಕ್ಕಸರನ್ನು ತರಿದ. ಕೋಡು ಅಂದ್ರೆ ಈ ಕರು ಆಕಾರದಲ್ಲಿ, ಮತ್ತೆ ವೃಷಭದ ರೂಪದಲ್ಲಿ ಅಸುರರು ಬಂದಿದ್ದಾರೆ, ವತ್ಸಾಸುರ ಅರಿಷ್ಟಾಸುರ ಎಲ್ಲ ಬಂದಿದ್ದಾರೆ, ಅವರನ್ನು ಕೊಂದ. ಬಕ್ಕ ನೋಡುವಾಗ ಅವನು ಕೋಡಿನಲ್ಲಿ ಆಡಿದ, ಹಕ್ಕಿ ಒಟ್ಟಿಗೆ ಆಡಿದ ಅಂತ ಹೇಳ್ತಾರೆ. ಹಕ್ಕಿ ಒಟ್ಟಿಗೆ ಆಡಿದ್ದು ದಾಸರು ಹೇಳುವ ಕ್ರಮ ಉಂಟು ಕೆಲವೊಮ್ಮೆ. ಹಕ್ಕಿಯೊಟ್ಟಿಗೆ ಹೊರಳ ಆಡಿ ಎದ್ದು ಬಿಟ್ಟ ಅಂತ. ಅದು ಯಾವುದು ಹೇಳುವುದಿಲ್ಲ, ಈ ರಕ್ಕಸರ ಪಡೆಯ ಸಂಹಾರವನ್ನು ಹೇಳು. ಸುಮ್ಮನೆ ಕೃಷ್ಣನ ಚಿಕ್ಕ ಪುಟ್ಟ ಆಟ ಕಾಣುತ್ತೆ. ನಾವೆಲ್ಲ ಹಕ್ಕಿಯೊಟ್ಟಿಗೆ ಆಡುವುದಂದ್ರೆ ಏನಾದರೂ ಅಂದ್ರೂ ರಬ್ಬರ್ ಇದ್ದೋ ಪ್ಲಾಸ್ಟಿಕ್ ಇದ್ದೋ ಮರದ್ದು. ಹಿಂದಿನ ಕಾಲದಲ್ಲಿ ಆಟಿಗೆಗಳು ಮರದ್ದು, ಮರದ ಕೋಳಿ, ಮರದ ಗಿಳಿಯಲ್ಲ. ಹಾಗೆ ಮಗುವೊಟ್ಟಿಗೆ ನಾಲ್ಕೈದು ಕೃಷ್ಣನ ಪಟದಲ್ಲಿ ಇರುತ್ತೆ ಆಚೆ ಈಚೆ ನಾಲ್ಕೈದು ಮರದ ಆಟಿಕೆಗಳು. ಅದರೊಟ್ಟಿಗೆ ಆಡಿದ್ದಲ್ಲವ, ರಕ್ಕಸರ ರೂಪದಲ್ಲಿ ಬಂದಿರತಕ್ಕ ಹಕ್ಕಿಗಳು ಅವರೆಲ್ಲ. ಹಕ್ಕಿ ರೂಪದಲ್ಲಿ ಬಂದ ರಕ್ಕಸರು ಅವರನ್ನು ಮುಗಿಸಿದ್ದ ಅಂತ. ಹೀಗೆ ಯಾವ್ಯಾವುದೋ ವಿಚಿತ್ರವಾಗಿರತಕ್ಕಂಥ ಸನ್ನಿವೇಶಗಳನ್ನು ಹೇಳುತ್ತೆ ಕೃಷ್ಣನ ಚರಿತ್ರೆಯಲ್ಲಿ. ಹಾಗಾಗಿ ಸಮಸ್ಯೆ ಪರಿಹಾರ ಮಾಡಿ ಎಲ್ಲ ಒಂದು ಬೆರಳಲ್ಲಿ, ಯಾರು ಮಾಡ್ಲಿಕ್ಕಿಲ್ಲ ನಭೂತೋ ನಭವಿಷ್ಯದಿಂದ, ಮತ್ತಾರು ಮಾಡುವಾಗಿಲ್ಲ, ನೂರಾರು ಆನೆಗಳನ್ನು ಹೊರುವ ಒಂದು ಬೆರಳಲ್ಲಿ ಹೊರುವ. ಇವನೇನು ಕೈ ಹೊತ್ತದ್ದಲ್ಲ, ಒಂದು ಬೆರಳಲ್ಲಿ ಹೊತ್ತುಕೊಂಡು ಬೆಟ್ಟವನ್ನು ಏಳು ದಿವಸ ಹೊತ್ತಿದ್ದಾನೆ. ಆನಂತರ ಗೋಪಿಕೆಯರ ಸಂತೋಷವನ್ನು ಕೊಡ್ಲಿಕ್ಕಿದೆ. ಗೋಪಿಕೆಯರು ಸ್ನಾನಕ್ಕೆ ಇಳಿದಿದ್ದಾರೆ ಯಮುನಾ ನದಿ ದಡದಲ್ಲಿ, ಬತ್ತಲೆಯಾಗಿ ಸ್ನಾನ ಮಾಡಿದ್ದಾರೆ. ಕೃಷ್ಣ ಬಟ್ಟೆ ಕದ್ದಿದ್ದಾನೆ, ಕೇಳಿದ್ರು ಬಟ್ಟೆ ಕೊಡು ಅಂತ. ಬಟ್ಟೆ ಕೊಡು ಅಂತ ಕೇಳಿದ್ರೆ ಸಂಸ್ಕೃತದಲ್ಲಿ ಮಾತಾಡಿದ್ದನ್ನು ಬಿಟ್ಟುಕೊಡುವ. ಏನು ಕೇಳಿದ್ರು ಅಂದ್ರೆ
ಅಂಬರ ಕೊಡು ಅಂತ ಕೇಳಿದರು. ಅಂಬರ ಅಂದ್ರೆ ಬಟ್ಟೆ, ಅಂಬರ ಅಂದ್ರೆ ಆಕಾಶ ಅಂತಲೂ ಅರ್ಥ ಇದೆ. ಆದ್ರಿಂದ ಅಂಬರ ಕೊಡು ಅಂತ ಕೇಳಿದೆ. ಕೃಷ್ಣ ಬೇಕು ಅಂತ ಗೋಳಾಡಿಸುವುದು ಕೆಲವರು ಯಾವತ್ತೂ ಆಗಿ. ಇನ್ನೊಬ್ಬ ಕವಿ ಹೇಳಿದ್ದ, ಬಾಮೆಯ ಮನೆಗೆ ಬಂದಿದ್ದಂತೆ ಕೃಷ್ಣ, ತಡವಾಗಿ ಬಂದಿದ್ದಾನೆ, ಬಾಗಿಲು ಬಡಿದಿದ್ದಾನೆ. ಹಿಂದೆ ಬಾಗಿಲು ಅಂತ ಇತ್ತು, ಅದಕ್ಕೆ ಚಿಲಕ ಅಂತ ಇತ್ತು, ಅದನ್ನು ಬಡಿಯೋದು ಅಂತ ಇತ್ತು ಸರಪಳಿ. ಅಂಗುಲ್ಯ ಕಕ್ಕವಾಟಂ ಪ್ರಹರತಿ ಕುಟಿಲೇ ಮಾಧವ. ಇವ ಹೇಳ್ತಾನೆ ಯಾರು ಕೇಳಿ ಒಳಗಿಂದ ಗೊತ್ತು. ಅಂಗುಲ್ಯ ಕಹ ಕವಾಟಂ ಪ್ರಹರತಿ, ಬೆರಳಿನಿಂದ ಯಾರದು ಬಡಿಯುವುದು ಬಾಗಿಲನ್ನು? ಇವ ಹೇಳಿದ, ಕೇಳಿದ್ದು ಸ್ವರ ಯಾರದ್ದು ಗೊತ್ತಾಯ್ತು, ಅದು ಸತ್ಯಭಾಮೆಯ ಸ್ವರ. ಇವ್ರು ಜೋರ್ ಮಾಡಿದ, ಕುಟಿಲೇ ಮಾಧವ, ಎಲ್ಲ ಪೆದ್ದೆ ನಿನ್ ಗೊತ್ತಾಗುದಿಲ್ವಾ, ನೀನು ಬೇಕು ಅಂತಲೇ ನನ್ನನ್ನು ಛೇಡಿಸ್ತಿ ಅಲ್ವಾ. ಮಾಧವ ಬಂದದ್ದು ಗೊತ್ತಾಯ್ತಾನ, ಮಧುವಂಶದಲ್ಲಿ ಹುಟ್ಟಿ ಬಂದವ ಮಾಧವ ಬಂದಿದ್ದಾನೆ ಅಂತ. ಮಧುನಾಮಕ ದೈತ್ಯನನ್ನು ಕೊಂದಿವ, ಗೊತ್ತಿಲ್ಲೇ ನಿನಗೆ ಮಾಧವ ಬಂದಿದ್ದಾನೆ. ಇವ್ರು ಹೇಳಿದ್ದು ಒಳಕೂತವಳು, ಕಿಂ ವಸಂತ, ಓಹೋ ವಸಂತ ಋತುವ, ಮಾಧವ ಅಂದ್ರೆ ವಸಂತ ಋತು, ಮಧುಶ್ಚ ಮಾಧವಶ್ಚ ಅಂತ ವಸಂತ ಋತುವಿಗೆ ವ್ಯವಸ್ಥೆ. ಓ ವಸಂತ ಋತು ಅಂತ, ಅದು ಹೊರಗಿಂದ ಚಿಗುರಾಗತ್ತೆ ಹೂಗಾಡತ್ತೆ ಅಂತ ಹಚ್ಚಿಕೊಳ್ಳಿ ಅಂತ ಬಿಟ್ಲು ಅವಳು ಸುಮ್ಮನೆ. ನೋ ಚಕ್ರಿ, ಏಹ್ ಅಲ್ವೇ ನಿನ್ಗೆ ಅಷ್ಟು ಗೊತ್ತಾಗುದಿಲ್ಲ, ಚಕ್ರೆ ಹಿಡಿದವ ಚಕ್ರಿ. ಇವಳು ಕೇಳ್ತಾಳೆ, ಚಕ್ರೆ ಇರುವುದು ಕುಂಬಾರನ ಹತ್ರ ಮಡಿಕೆ ಮಾಡ್ಲಿಕ್ಕೆ. ಕಿಂ ಕುಲಾಲ, ಮಡಿಕೆ ಮಾಡುವ ಬಂದದ್ದ, ನಮ್ಗೆ ಬೇಡಪ್ಪ ಮಣ್ಣಿನ ಗಡಿಗೆ ಎಲ್ಲ ಇವತ್ತು ಬೇಡ ಅಂದ್ಬಿಟ್ಟು. ನೈ ಧರಣಿಧರ ಅಲ್ಲವೇ, ಬೆಟ್ಟ ಹೋಗ್ತವ ಗೋವರ್ಧನ ಬರುತ್ತೆ ಇತ್ತು ಕೇಳಲಿಲ್ಲ ನಿನಗೆ, ಧರಣಿಧರ. ಇವಳು ಹೇಳ್ತಾಳೆ, ಕಿಂ ದ್ವಿಜಿತ್ವ ಪಣೀಂದ್ರ, ಓ ಭೂಮಿ ಹೊತ್ತದ್ದು ಅದು ಶೇಷ ಎರಡು ನಾಲಿಗೆಯದ್ದು, ಅದು ಬಂದದ್ದ ಬೇಡ ಒಳಗೆ ಬರೋದು ಬೇಡ. ಕಿಂ ದ್ವಿಜಿತ್ವ ಪಣೀಂದ್ರ, ಏ ಹಾವು ಅಂತ ಹೇಳ್ತಾಳೆ ನನ್ನನ್ನು. ನಾಹಂ ಗೌರಾಹಿ ಮರ್ದಿ, ಏ ನಾನು ದೊಡ್ಡ ಹಾವನ್ನು ಮೆಟ್ಟಿ ಕುಣಿದವ, ಕಾಳಿಯ ಮರ್ದನ ನಾನಿದ್ದೇನೆ ಎಂದು ಹೇಳಿದ. ನಾಹಂ ಗೌರಾಹಿ ಮರ್ದಿ, ಇವಳು ಕೇಳಿದ್ರು, ಓಹೋ ಹಾವನ್ನು ಛೇಡಿಸುವಂಥದ್ದು ಅದು ಗರುಡ. ಕಿಮುತ ಕಗಬತಿ, ಹಾಗಾದ ಗರುಡ ಬಂದದ್ದು ಎಲ್ಲ ಕೇಳಿ ಒಳಗಿಂದ ಬೇರೆ ಮಾತು. ಕಿಮದ ಕಗವತಿ, ನೋ ಹರಿಹಿ, ಏ ಹರಿಯೋ ನಾನು ಅಂತಾನೆ. ಹರಿ ಅಂದ್ರೆ ಕಪೀಂದ್ರ ಅರ್ಥ ಇದೆ. ಕಿಂಗ್ ಕಪೀಂದ್ರ ಮಂಗಣ್ಣವ, ಕೊನೆಗೆ ದೇವರನ್ನು ಮಂಗಣ್ಣ ಮಾಡಿಬಿಡಿ. ಎಲ್ಲ ಮಾತಾಡ್ತಾ ಮಾತಾಡ್ತಾ ಕೊನೆಗೆ ಹೇ ಮಂಗಣ್ಣ ಅಂತ ಹೇಳಿ. ನೋ ಕಪಿ ನೋ ಹರಿಹಿ ಕಿಂಗ್ ಕಪೀಂದ್ರ ಇತ್ಯೇವಂ ಸತ್ಯಭಾಮ ಪ್ರತಿ ವಚನಜಿತ ಪಾತು ಗೋಪಾಲ ಕೃಷ್ಣ. ಮಾತಾಡ್ಲಿಕ್ಕೆ ಮತ್ತೆ ಉತ್ತರ ಕೊಡ್ಲಿ, ನೀನ್ ಬಾಕಿ ಬೇಕಾದ್ರೆ ತೆಗಿ, ಬೇಡ ಅಂದ್ರೆ ಇಲ್ಲೇ ಕೂತ್ಕೊಳ್ತೇನೆ ಅಲ್ಲೇ ಕೂತ ತೆಗೆದೊಂದು ಇಟ್ಟುಕೊಳ್ಳುವಂತೆ. ಹೀಗೆ ಕವಿ ಬೇಕು ಅಂತಲೇ ಚಮತ್ಕಾರವಾಗಿ ಈ ಕೃಷ್ಣ ಕಥೆಗಳನ್ನು ಹೇಳುವುದು. ಹಾಗೆ ಇಲ್ಲಿ ಸಹ ಇವಳು ಕೂತಿದ್ದಾಳೆ, ಗೋಪಿಗೆಯರಲ್ಲಿದ್ದಾರೆ, ಇವ ಬಟ್ಟೆ ಕದ್ದಿದ್ದಾನೆ. ಅವಳು ಕೇಳ್ತಾರೆ, ದೇಹೀಶಾಂಬರಂ ಅಸ್ಮದೀಯಂ, ಕೃಷ್ಣ ನಮ್ಮ ಬಟ್ಟೆ ಕೊಡು, ಅಂಬರ ಕೊಡು. ಅರೇ ಅಂಬರ, ಇವಳು ಕೇಳ್ತಾನೆ, ದತ್ತಂ ಕೊಟ್ಟಿದ್ದೇನೆ ಅಂದ, ಕೊದದ್ದು ಬರ್ತದೆ ಎಲ್ಲಿಟ್ಟದು? ಮಧ್ಯೇವ ಪ್ರತಿಭಾತಿ, ನಿಮ್ಮ ನಡುವೆಯಲ್ಲೇ ಉಂಟಲ್ಲ, ಯಾಕೆ ಕಾಣೋದಿಲ್ಲ ಅಂದು. ಎಲ್ಲಿಯಾದ್ರೂ ಕಾಣುತ್ತ ಆಕಾಶ ಕೇಳ್ತಾನೆ, ಆಕಾಶ ಎಲ್ಲಿಯಾದ್ರೂ ಕಾಣೋದುಂಟ? ಮುಗ್ಧಾಹ ತಾರ್ಕಿಕ ಯುಕ್ತಿ ಅಗಲಿತಂ ದ್ರಷ್ಟುಂ ಕಥಂ ಶಕ್ಯತೆ, ಅದು ಕಾಣುವುದೇ ಇಲ್ಲ. ಎಷ್ಟು ಚರ್ಚೆ ಮಾಡಿದ್ರು ಆಕಾಶವನ್ನು ತೋರಿಸ್ಲಿಕ್ಕೆ ಬರುವುದಿಲ್ಲ. ಆಕಾಶ ಉಂಟು ಅಂತ ಗೊತ್ತಾಗುತ್ತೆ ವಿನಃ ಅದು ನಿಮ್ಮ ನಡುವಿನಲ್ಲೇ ಉಂಟು. ನಡುವಂದ್ರೆ ಹೊಟ್ಟೆಯೊಳಗೂ ಉಂಟು, ಎದೆಯೊಳಗೂ ಉಂಟು, ಸುತ್ತಲೂ ಉಂಟು. ನಿಮ್ಮ ನಡು ಅಂದ್ರೆ ನಿಮ್ಮ ನಿಮ್ಮ ಪಕ್ಕದಲ್ಲಿ, ನೀವು ಒಬ್ರಿಗೊಬ್ರು ಸಾಗದಂತೆ ಇರಬೇಕು ಅಂತ ನಡುವಿನ ಆಕಾಶ ಇರಬೇಕು. ನಿಮ್ಮಲ್ಲಿ ಎಲ್ಲ ಆಕಾಶ ಇರುವಾಗ ನನ್ನ ಹತ್ರ ಯಾಕೆ ಹೇಳ್ತೀರಿ ಅಂಬರ? ಅದು ತೋರಿಸಿಕೊಡು ಅಂದ್ರೆ ಅದು ಕಾಣಿಸುವುದೇ ಇಲ್ಲ. ಎಷ್ಟು ಚರ್ಚೆ ಮಾಡಿದ್ರು ಕಾಣಿಸುವುದಿಲ್ಲ. ಅದು ನಿಮ್ಮಂತವರಿಗೆ ಚಂಚಲ ಲೋಚನೆ ಅಂದ್ಬಿಟ್ಟ, ಕಣ್ಣು ಹೊರಳಿಸುವ ಇತ್ತಿಂದತ್ತ ಯಾವತ್ತೂ ನೋಡುವ ನಿಮಗೆ ಕಾಣುವುದೆಲ್ಲಿಂದ ಆಗ್ಬೇಕಂತ ಹೇಳಿ ನೋಡು. ವಾಸಾಂಸಿ ದೇಹಿ ಧರ್ಮಜ್ಞ ನೋಚೇ ರಾಜ್ಞೆ ಬ್ರುವಾಮ, ನೀನು ಬಟ್ಟೆ ಕೊಡ್ತೀಯೋ ಕೊಡು, ನೀನ್ ಧರ್ಮಜ್ಞನು, ಒಳ್ಳೆ ಧರ್ಮದ ಬಗ್ಗೆ ಚಿಂತನೆ ಮಾಡಿದವ, ಧರ್ಮ ನ್ಯಾಯ ವ್ಯವಸ್ಥೆಗಾಗಿ ಬಂದವ, ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅನ್ನುವವ. ನೀನು ಧರ್ಮಕ್ಕಾಗಿ ಬಂದವ, ಅಧರ್ಮ ಮಾಡುವುದ ಮಾಡಬಾರ್ದು, ಅದನ್ನು ಕೊಡು ಇಲ್ಲಾದ್ರೆ ಅಂದ್ಬಿಟ್ಟ ಕೃಷ್ಣ. ನೋಚೇ ಇಲ್ಲಾದ್ರೆ ರಾಜ್ಞೆ ಬ್ರುವಾಮ, ರಾಜನಿಗೆ ಹೋಗಿ. ಇದು ಭಾಗವತದಲ್ಲಿ ಅವರ ಸಂವಾದ ತೋರಿಸಿ, ವಾಸಾಂಸಿ ದೇಹಿ ಧರ್ಮಜ್ಞ ಇವನದ್ದು ತುಂಡು. ನೋಚೇ ರಾಜ್ಞೇ ಬ್ರುವಾಮಹಿ ಅವರ ಉತ್ತರ, ಅದು ಯಾರು ಹೇಳಿದ್ದು ಅಂತ ಹೇಳಬೇಕಾಗಿಲ್ಲ. ಈ ಆಗದ ವಾಕ್ಯದಾಗೆ ದೇಹೀಶಾಂಬರಂ ಅಸ್ಮದೀಯಂ ಅಬಲಾಹ ದತ್ತಂ ಕೊದದ್ವರ್ತದೆ ಮಧ್ಯೇವ ಪ್ರತಿಭಾತಿ, ಈಗ ಇಬ್ರು ಮಾತಾಡಿಕೊಂಡದ್ದನ್ನು ಶ್ಲೋಕದಲ್ಲಿ ನೇರ ಹೋಗ್ತಾ ಇರೋದು, ಯಾರು ಹೇಳಿದ್ದು ಅಂತ ಹೇಳಬೇಕಾಗಿಲ್ಲ. ಹಾಗೆ ಇಲ್ಲಿ ಸಹ ಹೇಳಿ ನೋಚೇ ರಾಜ್ಞೇ ಬ್ರುವಾಮಹಿ. ಶಿಖರು ಹೇಳ್ತಾರೆ ಅವರ ವಾದ ವಿವಾದ ಹೇಗಿತ್ತು ಅಂತ, ರಾಜರಿಗೆ ಹೇಳ್ತೇವೆ ಕಂಸಾಗರಾಜ ಅದೇ ಮಾಡಿ ಅಂದ. ಇವ ಒಟ್ಟಾರೆ ನೀವು ಹೋಗಿ ಹೇಳ್ಬೇಕಲ್ಲ, ಇಲ್ಲಿಂದ ಹೋಗ್ಲಿಕ್ಕೆ ಉಂಟು ಹೇಗಾದ್ರು ಹೋಗಿಬಿಡಿ ಅಂತ. ಅವ್ರಿಗೆ ಮತ್ತೆ ಗೊತ್ತಾಯ್ತು ಬಟ್ಟೆ ಇಲ್ಲ,
ಬಟ್ಟೆ ಹಾಕೊಳ್ಳದು ಹೇಳೋದಾದ್ರೆ ಹೇಗೆ? ಕೃಷ್ಣ ತಪ್ಪಾಯ್ತು, ಹೇಳಿಕೊಳ್ಳುವುದಿಲ್ಲ, ಮತ್ತೇನು ಮಾಡ್ತೀವಿ ನಾನು ತಪ್ಪಾಯ್ತು. ನೀವು ಹೀಗೆಲ್ಲ ವ್ರತ ಮಾಡಿದ್ರೆ ದೇವರು ಮೆಚ್ಚುವುದಿಲ್ಲ. ಆ ವ್ರತ ಯಾವ್ದು ಮಾಡ್ತಾ ಇದ್ರು? ಅವರು ಕಾರ್ತ್ಯಾಯಿನಿ ವ್ರತ ಮಾಡ್ತಾ ಇದ್ರು. ಇದ್ರ ಬಗ್ಗೆ ನಾನು ಹೇಳ್ಬೇಕು ಚೂರು. ಯಾಕೆಂದ್ರೆ ಕಾರ್ತ್ಯಾಯಿನಿ ಅಂತ ಇವತ್ತು ಕಾರ್ತ್ಯಾಯಿನಿ ಅಂತ ಕರೀತಾರೆ. ಕಾರ್ತ್ಯಾಯಿನಿ ಅಂತ ಪ್ರಾಚೀನ ಪಾಠದಲ್ಲಿ ಇಲ್ಲ. ಮತ್ತೆ ಹೇಗೆ ಅರ್ಥ ಮಾಡೋದು ಅಂದ್ರೆ, ಕೃತ್ಯಾ ದೇವತೆಗೆ ಸಂಬಂಧಪಟ್ಟವಳಿವು, ಕೃತ್ಯ ಅಭಿಮಾನಿ, ಮಹಾಕೃತ್ಯ ಇವಳು ಅಂತ ಅರ್ಥ. ಕಾರ್ತ್ಯಾಯಿನಿಂದ ಕೃತ್ಯಾ ಶಬ್ದದಿಂದ ತೆಗೆದದ್ದು. ಕೃತ್ಯ ಅಂದ್ರೆ ಕ್ಷುದ್ರ ಭೂತಕ್ಕೆ ಸರ್, ಭೂತಗಳ ಅಭಿಮಾನಿನಿಯಾಗಿ ದೇವತೆಯಾಗಿ ದುರ್ಗೆಯನ್ನು ಕಾರ್ತ್ಯಾಯಿನಿ ಕರೀತಾರೆ. ಅಂದ್ರೆ ಭದ್ರಕಾಳಿ ಆಗ್ತದೆ, ವಿಚಿತ್ರವಾದ ಭಯಂಕರವಾದ ರೂಪ, ದುರ್ಗೆಯ ಉಪಾಸನೆ. ಇದು ಯಾದವರು ಮಾಡ್ತಾ ಇದ್ರು. ಕೃಷ್ಣ ಜಾಂಬವಂತನ ಗುಹೆಯೊಳಗೆ ಹೋದಾಗಲೂ 27 ದಿವಸ ಹೊರಗೆ ಬರಲಿಲ್ಲ. 12 ದಿವಸ ಯಾದವರು ಕಾದ್ರು ಕೃಷ್ಣ ಬರ್ತಾನೆ ಅಂತ. ಬಾರದ್ದು ನೋಡಿ ದುರ್ಗಾ ಪೂಜೆ ಮಾಡಿದ್ರು ಅವರು. ಯಾದವರಲ್ಲಿ ಕ್ಷತ್ರಿಯರಲ್ಲಿ ಯಾವತ್ತು, ಯಾದವರಲ್ಲಿ ಅಂತ ಸಾಮಾನ್ಯ ಕ್ಷತ್ರಿಯರಲ್ಲಿ ದುರ್ಗಾ ಪೂಜೆ ಇರ್ತದೆ. ಅವರು ದುರ್ಗಮವಾದ ಕೋಟೆಯನ್ನು ರಕ್ಷಣೆ ಮಾಡ್ಲಿಕ್ಕೆ ಅವರಿಗೆ ದುರ್ಗಾ ಪೂಜೆ ಯಾಕೆ ಮಾಡುದು ಅಂದ್ರೆ ಕೋಟೆ ರಕ್ಷಣೆ. ಇವತ್ತು ಕೋಟೆಯ ಕೊನೆಯಲ್ಲಿ ಚಂಡಿಕಾಲ ಇರ್ತದೆ. ಭದ್ರಕಾಳಿಯ ಮಹಿಷಮರ್ದಿನಿಯನ್ನು ತುಂಬಾ ಜನ ಉಪಾಸನೆ ಮಾಡ್ತಾರೆ. ಹಿಂದಿನ ಕಾಲದಲ್ಲಿ ಮಹಿಷಮರ್ದಿಯ ಉಪಾಸನೆ ತುಂಬಾ ಸಮಯದಿಂದ ಇತ್ತು. ಹಾಗಾಗಿ ಇವರು ಸಹ ಗೋಪಿಗೆಯರು ಸ್ತೋತ್ರ ಮಾಡೋದು, ಕಾರ್ತ್ಯಾಯಿನಿ ಮಹಾಮಾಯೆ ಮಹಾಯೋಗಿನ್ಯಧೀಶ್ವರಿ ನಂದಗೋಪಸುತಂ ದೇವಿ ಪತಿಮೇ ಕುರುತೇ ನಮಃ. ಅವರದ್ದು ಬಯಕೆ ಏನಂದ್ರೆ, ನಂದಗೋಪನ ಮಗ ನಮಗೆ ಗಂಡನಾಗಬೇಕು. ಯಾರೆಲ್ಲ ಇದ್ದಾರೆ ನೋಡಿ, ಎಷ್ಟು ಜನ ಬಂದಿದ್ದಾರೆ. ಕೃಷ್ಣ ಹೇಳ್ತಾನೆ ಅವರ ಹತ್ರ, ಈ ಎಲ್ಲ ವ್ರತ ಮಾಡಬಾರದು ನೀವು. ಯಾಕೆ? ನೀನು ಹೇಳಿದ್ದೇನು ಧರ್ಮಜ್ಞ ಅಂತ ಹೇಳಿದ್ದೆ ಅಲ್ವಾ, ನಾನು ಧರ್ಮವನ್ನು ತಿಳ್ಕೊಂಡವ ಅಂತ. ಆದ್ರೆ ಇದು ಧರ್ಮ ಅಲ್ಲ ಹೇಳ್ತಾನೆ. ಧರ್ಮೋ ನವೋಯಂ ಶ್ರುತಿ ಸಂಗತಾಕ್ಷ್ಯ, ಇದು ಧರ್ಮ ಅಲ್ಲ. ಹೇಗೆ ಹೇಳ್ತಾನೆ ನೋಡಿ ಅವನು, ಶ್ರುತಿ ಸಂಗತಾಕ್ಷ್ಯ ಅಂತ. ಕಿವಿಯವರೆಗೆ ಕಣ್ಣು ಬಂದವರೇ ಅಂತ. ಅವರ ಕಣ್ಣು ಅಷ್ಟು ದೊಡ್ಡದಿತ್ತಂತೆ ಗೋಪಿಕೆಯರು. ವಿಶಾಲವಾದ ಕಣ್ಣಿನ ಹುಡುಗಿಯರೇ, ಶ್ರುತಿ ಅಂದ್ರೆ ಕಣ್ಣು, ಕಿವಿ, ಅಕ್ಷ ಅಂದ್ರೆ ಕಣ್ಣು. ಕಿವಿಯವರೆಗೆ ಅಗಲವಾದ ಕಣ್ಣುಂಟು ಅಂತ, ಅಗಲ ಕಣ್ಣು ಮಾಡಿಕೊಂಡು ಕೇಳ್ತಾ ಇದ್ರು ಅವ್ರು ಏನ್ ಹೇಳ್ತಾನೆ ಇವನು ಅಂತ. ಇವ್ ಹೇಳ್ತಾನೆ, ಧರ್ಮೋ ನವೋಯಂ ಧರ್ಮೋನ ವಹ ಅಯಂ, ನಿಮಗಿದು ಧರ್ಮ ಅಲ್ಲ ಅಂತ. ಅದಕ್ಕೆ ಅವರು ಹೇಳ್ತಾರೆ, ಧರ್ಮೋ ನವೋಯಂ ಶ್ರುತಿ ಸಂಗತಾಕ್ಷ, ಇದು ಸಂಸ್ಕೃತ ಒಂದು ಚಮತ್ಕಾರ, ಇದು ಧರ್ಮವೇ ಅಂದರು. ಯಾಕೆ? ಇದು ನವೋಯಂ ಧರ್ಮ, ಇದು ಹೊಸ ಧರ್ಮ ಅಂತ. ನ ಓ ಅಂತ ಇದ್ರೆ ಅವ್ರು ನಮ ಅಂತ ಮಾಡಿಬಿಟ್ರು. ಇದು ಹೊಸ ಧರ್ಮ ನಮ್ದು, ನೀನ್ ಹೇಳೋದು ಇದು ಧರ್ಮ ಅಲ್ಲ ಅಂದ್ರೆ ಇದು ನಮ್ಮ ಹೊಸ ಧರ್ಮ ಅಂತ ಹೇಳ್ತೇವೆ. ನೀನ್ ಯಾರು ಗೊತ್ತೋ? ನೀನು ಅಗಲವಾದ ಕಣ್ಣಿದ್ದವನೇ. ಶ್ರುತಿ ಸಂಗತಾಕ್ಷ ಅಷ್ಟೇ ಅಲ್ಲ, ಶ್ರುತಿ ಅಂದ್ರೆ ವೇದ, ವೇದಕ್ಕೆ ಸಂಬಂಧಪಟ್ಟ ತಿಳಿವು ಇದ್ದವ ನೀನು. ನೀನು ಒಳ್ಳೆ ತಿಳ್ಕೊಂಡವ, ನಿನ್ ಗೊತ್ತಾಗುದಿಲ್ಲ ಯಾವ್ದು ಧರ್ಮ ಯಾವ್ದು ಅಧರ್ಮ ಅಂತ. ನಮ್ಮ ಹತ್ರ ಕೇಳ್ಬೇಕೇನು? ಒಳ್ಳೆಯ ಧರ್ಮಿಷ್ಠ ನೀನಿದ್ದಿ ಅಂತ ಹೇಳಿ ಅವ್ರು ಮತ್ತೆ ಪುನಃ ಕರೆಯೋದು ವೈದಿಕ ಜನ ನೀನು ಅಂತ. ಕೃಷ್ಣ ನೀನ್ ಹೇಳಿದ್ದು ಸರಿ, ಆದ್ರೆ ನೀನು ವೇದ ಧರ್ಮವನ್ನು ನೋಡಿಕೊಳ್ಳುವುದಿಲ್ಲ. ವೈದಿಕ ಧರ್ಮದ ಹಾಗೆ ನಾವು ತಿಳ್ಕೊಂಡವರು. ನೀನು ವೇದೋಕ್ತ ಧರ್ಮಾಚರಣೆಯಲ್ಲಿ ನಮಗೆ ಹೇಳಿಕೊಡಬೇಕು, ಲೋಕ ಧರ್ಮ ಬಿಟ್ಟು ಬಿಡು ಅಂತ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಮಾನ್ಯಂ ಭಜದ್ವಂ ರಮಣಂ ವಿಹಾಯ, ಗಂಡನನ್ನು ಬಿಟ್ಟು ಇನ್ನೊಬ್ಬರನ್ನು ಉಪಾಸನೆ ಮಾಡಬಾರದು. ಮಾ ಅನ್ಯಂ ಭಜದ್ವಂ, ಮಾ ಭಜದ್ವಂ, ಮತ್ತೊಬ್ಬನನ್ನು ನೀವು ಮನಸಾರೆ ಪ್ರೀತಿಸಬಾರದು ಗಂಡ ಇದ್ದಾಗಲ್ಲ. ಅದಕ್ಕೆ ಇವ್ರು ಹೇಳ್ತಾರೆ, ಮಾನ್ಯಂ ಭಜಾಮೋ ರಮಣಂ ವಿಹಾಯ. ಹೌದಪ್ಪ, ನಾವು ಗಂಡನನ್ನು ಬಿಟ್ಟು ಯಾರನ್ನು ಪ್ರೀತಿ ಮಾಡೋದು ಅಂದ್ರೆ ಮಾನ್ಯನನ್ನು, ಸನ್ಮಾನ್ಯನನ್ನು, ನಿನ್ನ ನಿನ್ ಎಲ್ಲರಿಗೂ ಲೋಕಮಾನ್ಯ ಇದ್ದಿ, ಭಗವಂತನನ್ನು ಪ್ರೀತಿ ಮಾಡಬಾರ್ದು ಹೇಳ್ತಾರೆ. ಯಾರು ಗಂಡನನ್ನು ಬಿಟ್ಟು ಭಗವಂತನನ್ನು ಪ್ರೀತಿಸ್ಲಿಕ್ಕೆ ಅಡ್ಡಿ ಇಲ್ಲ, ಆದ್ರೆ ನಾವು ಬೇರೆ ಯಾರನ್ನು ಅಲ್ಲ, ನಿನ್ನನ್ನೇ ಪೂಜೆ ಮಾಡ್ತೇವೆ. ಹಿತಾಹಿತಜ್ಞ ಬಸಯೂಯ ಮಂಗರ, ನಿಮಗೆ ಯಾವುದು ಹಿತ ಯಾವುದು ಅಹಿತ ಅಂತ ಗೊತ್ತೇ ಇಲ್ಲ. ನಿಮಗೆ ತಿಳುವಳಿಕೆ ಸಾಲದು ಅಂದ ಕೃಷ್ಣ. ನಿಮ್ಗೆ ಯಾವ್ದು ಹಿತ ಯಾವ್ದು ಅಹಿತ ಯಾವ್ದು ಧರ್ಮ ಯಾವ್ದು ಅಧರ್ಮ ಅಂತ ನೋಡಿಕೊಳ್ಳಿಕ್ಕೆ ಗೊತ್ತಿಲ್ಲ. ಯಥೋ ಹ್ಯಧರ್ಮೇ ಮತ್ತೆ ರಸ್ತಿ ನಿಶ್ಚಲ, ನಿಮಗೆ ಅಧರ್ಮದಲ್ಲೇ ಆಸಕ್ತಿ ಹೆಚ್ಚು ಉಂಟಲ್ಲ. ಈಗ ಅದಕ್ಕೆ ಅವ್ರು ಹೇಳ್ತಾರೆ, ಹಿತ ಹಿತಜ್ಞ ವಯಂ ಅಚ್ಯುತ ಪ್ರಭೋ, ನಮ್ಗೆ ಹಿತ ಯಾವ್ದು ಅಹಿತ ಯಾವ್ದು ಗೊತ್ತುಂಟು ಕೃಷ್ಣ, ಮತ್ತೆ ಯಾಕೆ ಅಧರ್ಮ ಮಾಡ್ತೀನಿ? ಇಲ್ಲಪ್ಪ, ಯಥೋ ಹ್ಯಧರ್ಮೇ ಮತ್ತೆ ರಸ್ತಿ ನಿಶ್ಚಲ, ನಮ್ಗೆ ಅಧರ್ಮದಲ್ಲಿಯೇ ಮತ್ತೆ ಅಧರ್ಮ ಅಂದ್ರೆ ಭಗವದ್ ಧರ್ಮ. ಅಹೈತಿ ಬ್ರಹ್ಮ ಇರು, ನಮ್ಗೆ ಅಧರ್ಮದಲ್ಲಿ, ಆ ಧರ್ಮದಲ್ಲಿ, ನಿನ್ನ ಧರ್ಮದಲ್ಲಿ ನಮಗೆ ಇಷ್ಟ ಹೆಚ್ಚು. ನಾವು ಈ ಅಧರ್ಮ ಮಾಡೋದಿಲ್ಲ, ನಿನ್ನ ಧರ್ಮವನ್ನು ಮಾಡ್ತಾ ಇದ್ದೇವೆ ಅಂತ ಅವರ ಬಾಯಿ ಕಟ್ಟಿಸಿದ್ರು ಕೊನೆಗೆ. ಹಾಗಾದ್ರೆ ನೀವು ಧರ್ಮ ಪ್ರೀತಿಯಿಂದ ಉಪಾಸನೆ ಮಾಡುವುದಾದ್ರೆ ತಂದೆ ತಾಯಿಗಳನ್ನೆಲ್ಲ ಬಿಟ್ಟು ಬರ್ತಾರ? ಅವರನ್ನೇ ಉಪಾಸನೆ ಮಾಡ್ಬೇಕಲ್ಲ. ಪಿತೃಭಕ್ತೃ ಜನನ್ಯಾದೇ ಪರಿಚರ್ಯ ಯಥೋರ್ಥದ ವ್ರಜತ ವ್ರಜಮೇ ಮಾತಃ ಸ್ಮರತ ಸ್ಮರತಾಂಬಿತಂ. ನೀವು ಗೋಕುಲಕ್ಕೆ ಹೋಗ್ಬೇಕು, ತಂದೆ
ತಾಯಿ ಅಣ್ಣಂದಿರು ಇವರೆಲ್ಲ ನಿಮ್ಮನ್ನು ಕಾಯ್ತಾ ಇದ್ದಾರೆ. ತಂದೆಯನ್ನು ಬಿಟ್ಟು ಬಂದಿದ್ದೀರಿ, ಅಣ್ಣಂದಿರನ್ನು ಬಿಟ್ಟು ಬಂದಿದ್ದೀರಿ, ತಾಯಿಯನ್ನು ಬಿಟ್ಟು ಬಂದಿದ್ದೀರಿ, ಪಿತೃಭಕ್ತರು ಜನನ್ಯಾದೇ ಗಂಡಂದಿರನ್ನು ಬಿಟ್ಟಿದ್ದೀರಿ, ಅವರ ಕೆಲಸ ಮಾಡಿ. ಅದು ಕೇಳಿದ್ರು ಯಾರು ತಂದೆ, ಅದನ್ನೇ ಕೇಳಿದ್ರು ಮತ್ತೆ, ಯಾರು ತಾಯಿ, ಯಾರು ಗಂಡ, ಯಾರು ಅಣ್ಣ, ಯಾರು ಸಂಬಂಧಿಗಳು, ಅವರೆಲ್ಲ ಯಾವಾಗ, ಈ ಜನ್ಮದಲ್ಲಿ, ಮತ್ತೆ ಕಳೆದ ಜನ್ಮದಲ್ಲಿ, ಅವರಲ್ಲ, ಇನ್ನೊಂದು ಜನ್ಮದಲ್ಲಿ, ಅವರಲ್ಲ, ಮತ್ತೆ ಜನ್ಮ ಜನ್ಮಾಂತರದಲ್ಲಿ ಯಾರು ತಂದೆ ಆಗ್ತಾನೆ, ನೀನು ಬರೇ ತಂದೆ ಅಲ್ಲ, ನೀನು ತಾಯಿಯವರು. ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವದೇವ ಎಲ್ಲವೂ ನೀನು. ತಂ ನಿತ್ಯಂ ಪಿತರಂ ಪತಿಂ ಚ ಜನನೀಂ ತ್ವಮೇವ ಸೇವಾಮಹಿ. ನಿತ್ಯ ಗಂಡ, ನಿತ್ಯ ಪತಿ, ನಿತ್ಯ ದೇವರು, ನಿತ್ಯ ತಾಯಿ, ನಿತ್ಯ ತಂದೆ ನೀನು. ಅದು ನಿನ್ನಲ್ಲಿ ಬಂದಿದ್ದೇನೆ ಅಂತ ಪ್ರಾರ್ಥನೆ ಮಾಡಿಕೊಳ್ತಾರವರು. ಸರಿ ಅಂದ ಕೃಷ್ಣ, ಹಾಗಾಗಿ ಬಟ್ಟೆ ಕೊಡ್ತೇನೆ, ಆದ್ರೆ ನೀವು ತಪ್ಪಾಯ್ತು ಹೇಳಬೇಕು. ನಗ್ನ ಸ್ನಾನ ಎನ್ನುವುದು ಅವಿಹಿತ, ಬಟ್ಟೆ ಇಲ್ಲದೆ ಸ್ನಾನ ಮಾಡಿದ್ರೆ ತೀರ್ಥಾಭಿಮಾನಿಗಳಿಗೆ ಅಪಚಾರ ಮಾಡಿದಂತಾಗತ್ತೆ. ಸರಿ ತಪ್ಪಾಯ್ತು ಅಂದ್ರೆ ಹಾಗೆಲ್ಲ ಆಗುವುದಿಲ್ಲ, ಕೈ ಮುಗಿದು ಹೇಳಬೇಕು. ಸರಿ ಕೈ ಮುಗಿದ್ರು, ಒಂದು ಕೈಯಿಂದ ಮಾನ ಮುಚ್ಚಿಕೊಂಡು ಮತ್ತೊಂದು ಕೈಯಿಂದ ನಮಸ್ಕಾರ ಮಾಡಿದ್ರು. ಮತ್ತೆ ಹೇಳ್ತಾನೆ ತತ್ವ ದಂಡ ಕರಚ್ಛೇದ ಅಂತ, ಒಂದು ಕೈಯಲ್ಲಿ ನಮಸ್ಕಾರ ಮಾಡಿದ್ರೆ ಕೈ ಕಡಿಬೇಕು ಅಂತಿರುವುದು, ನಿಮ್ಮ ವ್ರತ ನಿಷ್ಫಲ ಆಗುತ್ತೆ ಅಂತ. ಕೂಡಲೇ ಎರಡು ಕೈಯಿಂದ ಕೃಷ್ಣನಿಗೆ ಕೃಷ್ಣಾರ್ಪಣ ತಂದುಬಿಟ್ಟಿದ್ದಾರೆ. ಕೃಷ್ಣ ಅವರನ್ನು ಸ್ವೀಕಾರ ಮಾಡಿದ್ದಾನೆ. ಅವರಿಗೆ ತಾನು ಮೊದಲೇ ವೇಣುಗಾನ ಮಾಡ್ತಾ ಇದ್ದವ, ಅವನ ವೇಣುಗಾನದಲ್ಲಿ ಏನು ನಡೀತಾ ಇತ್ತು ಅಂದ್ರೆ, ತರಿಹಿ ಭಗ್ನ ಗತಯ ಸ್ವರಿತೋ ವೈ ವೇಣುವಾದ್ಯರು ತಚೇತ ಸಾರಾ ದಂತದಗ್ಧ ಕಮಲಾ ಧೃತ ಕರ್ಣಾ ನಿದ್ರಿತಾ ಲಿಖಿತ ಚಿತ್ತ ನಿವಾಸನ್. ಕೃಷ್ಣ ವೇಣುನಾದವನ್ನು ಹೊಮ್ಮಿಸಿದ್ರೆ ಹೋಗುವ ನದಿ ನಿಲ್ಲಬೇಕಂತೆ. ತರಿಹಿ ಭಗ್ನ ಗತಯ ಸರಿತೋ ವೈ, ಹರಿತಾ ಇರತಕ್ಕ ನದಿ ಅದು ಜುಳು ಜುಳು ಸದ್ದು ಮಾಡುತ್ತೆ, ಹರಿದಾಗ ಸದ್ದು ಆಗುತ್ತೆ ಅಂತ ಹೇಳಿ ಕೃಷ್ಣ ವೇಣುಗಾನ ಮಾಡಿದರೆ ಆ ವೇಣುನಾದಕ್ಕೆ ಅಪಚಾರ ಆಗಬಾರದು ಅಂತೇಳಿ ಅದು ಹೋಗುವುದು ನಿಲ್ಲಿಸಿದ. ಒಂದು ಅದಕ್ಕೆ ಆಸೆ ನಾದ ಕೇಳಬೇಕು ಅಂತ, ಇನ್ನೊಂದು ಸದ್ದು ಆಗಬಾರದು, ನದಿ ಹರಿಯುವುದಿಲ್ಲ. ನದಿ ಇದೆ, ಎಷ್ಟು ವಿಚಿತ್ರ ನೋಡಿ, ಹರಿಯುವುದಿಲ್ಲ ಅಂದ್ರೆ ಬರುವುದೇ ಇಲ್ಲ, ಹರಿಯುತ್ತಿರುವ ನದಿ ನಿಂತಿದೆ, ವಿಚಿತ್ರ. ಅದು ಕೇಳಿದ್ರು ಏನು ಅಂದ್ರೆ ಹೇಳಲಿಕ್ಕೆ ಬರುವುದಿಲ್ಲ. ಚಿತ್ರ ನಿವಾಸನ್ ಅಂದ್ರೆ ಲಿಖಿತ ಚಿತ್ರ ನಿವಾಸನ್, ಒಬ್ಬ ಗೋಡೆಯಲ್ಲಿ ಪೈಂಟರ್ ಚಿತ್ರ ಬರೆದ್ರೆ ಅದರಲ್ಲಿ ಹರಿಯುವ ನದಿ, ಈ ಬದಿಯಲ್ಲಿ ಹುಲ್ಲು ತಿನ್ನುವ ದನಗಳು, ಇದನ್ನೆಲ್ಲ ಇಟ್ಟರೆ ಹೇಗಿರುತ್ತೆ? ಆ ನದಿಯನ್ನು ಹರಿಯುವುದಿಲ್ಲ, ಗೋಡೆ ಚಂಡಿ ಆಗುವುದಿಲ್ಲ, ಆ ನಂತರ ಹುಲ್ಲು ಖಾಲಿ ಆಗುವುದಿಲ್ಲ, ದನ ನೀಡುವುದೇ ಇಲ್ಲ, ಗೊತ್ತಿರುತ್ತೆ ದನ ಉಂಟು ಆ ನದಿಯು ಉಂಟು. ಹಾಗಾಯ್ತಂತೆ, ತರ್ಕಿ ಭಕ್ತಿನ ಗತಯ ಸರಿತೋ ವೈ ವೇಣು ವಾದ್ಯ ಹೃತಚೇತ ಸಾರಾತ್ ದಂತ ದಗ್ಧ ಕವಲಾಹ ಧೃತ ಕರ್ಣಾಹ ನಿದ್ರಿತಾಹ. ಕಿವಿ ಮೇಲೆ ಮಾಡಿಕೊಂಡು ದನಗಳು ನಿಂತಿದ್ದವಂತೆ, ಎಲ್ಲಿ ಸದ್ದು ಬರುತ್ತೆ ಅಂತ. ಅಷ್ಟೇ ಅಲ್ಲ, ದಂತ ದಗ್ಧ ಕವಲ, ಹುಲ್ಲು ಕಚ್ಚಿದೆ ತಾಯಿಯಲ್ಲೇ ಇಟ್ಟುಕೊಂಡಿದೆ, ಬಾಯಿಗೆ ಒಂದಾಗಿದೆ. ದವಡೆಯಲ್ಲಿ ಹುಲ್ಲುಂಟು ಕಚ್ಚುವುದಿಲ್ಲ, ಕಚ್ಚಿದ್ರೆ ಮತ್ತೆ ನಾದಮಾಧುರ್ಯಕ್ಕೆ ಭಂಗ ಬಂದ್ರೆ ಅದು ಕೇಳಲಿಕ್ಕೆ ತಪ್ಪಿ ಹೋದ್ರೆ. ಕೆಲವು ಬಾಯಿ ಹಾಕಿದೆ ಅಂತೆ ಹುಲ್ಲಿಗೆ, ಹಾಗೆ ಉಂಟು. ಒಂದು ದನ ಬಾಯಿ ಹಾಕಿದೆ, ಇನ್ನೊಂದು ದನ ಕಚ್ಚಿದೆ, ಮತ್ತೊಂದು ದನ ಬಾಯಿ ಮೇಲೆ ಮಾಡಿದ, ಎಲ್ಲ ಹಾಗೆ ಉಂಟಂತೆ. ಅದಕ್ಕೆ ಚಿತ್ರ ವಿವಾಹ ಅನ್ನೋದು ಇಡೀ ಚಿತ್ರದಂತೆ. ನಿದ್ರಿತಾ, ನಿದ್ದೆ ಮಾಡಿದ್ರೆ ಶುಕರ್ ಹೇಳ್ತಾರೆ ಒಮ್ಮೆ ನಿದ್ರಿತಾ ಅಂತ, ಇಡೀ ನಿದ್ದೆ ಮಾಡ್ತಾ ಇದ್ದಕ್ಕಿತ್ತಂತೆ ಈ ದನಗಳು ಎಲ್ಲ, ಯಾವ ಕ್ರಿಯೆ ಇಲ್ಲ. ಮತ್ತೆ ನೋಡಿದ್ರು ಶುಕಾಚಾರ ಇಲ್ಲ, ನಿದ್ದೆ ಮಾಡಿದಾಗ ಒಂದು ಕ್ರಿಯೆ ಇರ್ತದೆ, ಯಾವುದದು? ಶ್ವಾಸೋಚ್ಛ್ವಾಸ ಕ್ರಿಯೆ. ಮೇಲೆ ಕೆಳಗೆ ಗಾಳಿ ಹೋಗುವಾಗ ಹೊಟ್ಟೆ ಮೇಲೆ ಕೆಳಗೆ ಹೋಗುತ್ತೆ. ಅಷ್ಟೇ ಅಲ್ಲ, ನಿದ್ದೆಯಲ್ಲಿ ಜನ ಸದ್ದು ಮಾಡ್ತಾರೆ, ಗೊರಕೆ ಬರುತ್ತೆ. ಮತ್ತೆ ಅಷ್ಟೇ ಅಲ್ಲ, ನಿದ್ದೆಯಲ್ಲಿ ಹೊರಳಾಡ್ತಾರೆ ಆಚೆ ಈಚೆ. ಮತ್ತೆ ಕೆಲವರಿದ್ದಾರೆ ನಿದ್ದೆಯಲ್ಲಿ ಎದ್ದು ಹೋಗ್ತಾರೆ. ಆದ್ರಿಂದ ಶುಕಾಚಾರ ನೋಡಿದ್ರು ನಿದ್ರಿತಾ ಅಂತ ಹೇಳಿದ್ರೆ ಸಾಲದು, ನಿದ್ದೆಯಲ್ಲಿ ಚಲನೆ ಇರ್ತದೆ. ಅದಕ್ಕೆ ಲಿಖಿತ ಚಿತ್ರ ವಿಮಾಸನ್ ಅಂತ ಎರಡು ಉದಾಹರಣೆ, ನಿದ್ರಿತಾಹ ಇವ ಲಿಖಿತ ಚಿತ್ರ ವಿಮ ಆಸನ್ ಅಂತ ಉಭಯ ಉಪಮಾನ ಕೊಟ್ಟು ಹೇಳುವಂಥದ್ದು, ಒಂದರ ಮೇಲೊಂದರಂತೆ. ಅದಕ್ಕೆ ಉಪಮಾ ಸಾಲೆ ಅಂತ ಹೇಳ್ತಾರೆ, ಉಪಮಾ ಮಾಲೆ, ಮಾಲೋಪಮಾ ಅಂತ ಕರೀತಾರೆ. ಉಪಮೇನೊಂದು ಉಪಮೆ ಕೊಡ್ತಾ ಕೊಡ್ತಾ ಬಂದರೆ ಅದನ್ನು ಮಾಲೋಪಮಾ ಅಂತ ಕರೆಯುವುದು ಆಲಂಕಾರಿಕರಲ್ಲಿ. ಬೇರೆ ಬೇರೆ ಬಗೆಯಿಂದ ನೋಡಿದಾಗ ಅದನ್ನು ಮುಂದೆ ಹೇಳ್ತಾರೆ. ಕಂಸನ ಅರಮನೆಗೆ ಕೃಷ್ಣ ಕಾಲಿಟ್ಟಾಗ ಮಲ್ಲಾನಾಂ ಅಶನಿಹಿ ನೃಣಾಂ ನರಮಿವ,
ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾಗಿ ಕಾಣ, ಅದು ಮಾಲೋಪಮೇ. ಇದು ಹಾಗೆ, ಇದು ಮಾಲೋಪಮ ಅಲ್ಲ, ಉಪಮಾ ಉಪಮಾ ಮೇಲೆ ಉಪಮೆ, ಉಪಮೋಪಮ ಅಂತ ಹೇಳಿದೆ. ಇಂಥ ಉಪಮೆಗಳನ್ನು ಅಪೂರ್ವವಾಗಿ ಕೊಟ್ಟು ನಿದ್ರಿತಾಹ ಇವ ಲಿಖಿತ ಚಿತ್ರಮಿಮಾಸ, ಬಹಳ ಸುಂದರವಾದ ಉಪಮೆಯನ್ನು ಕೊಟ್ಟು ಕೃಷ್ಣನ ವೇಣುನಾದವನ್ನು ಹೇಗಿತ್ತು ಎಂದು ತೋರಿಸಿ. ಅಷ್ಟೇ ಅಲ್ಲದೆ ಕೃಷ್ಣ ವೇಣು ಹಿಡಿದಾಗ ವಾಮಬಾಹು ಕೃತ ವಾಮ ಕಪೋಲೋ ಪಲ್ಗು ತದರಾರ್ಪಿತ ವೇಣು, ಅವ ಎಷ್ಟು ಸ್ಪಷ್ಟವಾಗಿ ಕೊಡಲುತ್ತಾನೆ ಎಂದು ತೋರಿಸಿಕೊಳ್ಳಿಕ್ಕೋಸ್ಕರ ಅವನ ಕೊಡಲಿಟ್ಟುಕೊಂಡು ವ್ಯವಸ್ಥೆ ಇದೆ. ವಾಮಬಾಹು ಕೃತ ವಾಮ ಕಪೋಲ, ಎಡಗೆನ್ನೆ ಪಕ್ಕದಲ್ಲಿ ಎಡಗೈ ಬಂದಿತ್ತು, ಈಜೆ ಬದಿಯಿಂದ ಕೊಳಲಿಟ್ಟುಕೊಂಡಿದ್ದ. ವಲ್ಗಿತ ಬೃಹು, ಊದಬೇಕು ಅಂತ ತುಟಿ ಅಲ್ಲಾಡಿಸುವಾಗ ಅವನ ಹುಬ್ಬು ಸ್ವಲ್ಪ ಅಲುಗಾಡಿತ್ತು. ಅದರ ಅರ್ಪಿತ ಅರ್ಪಿತ ವೇಣು, ತುಟಿಯ ಮೇಲೆ ಕೊಳಲು ಬಂದಿತ್ತು, ಕೊಳಲು ಊದಿದ. ಕೊಳಲಿನ ಬಾಯಿಗೆ ತನ್ನ ತುಟಿಯನ್ನು ಒತ್ತಿದ, ಕೊಳಲನ್ನು ಮುತ್ತಿಟ್ಟ. ಏನೋ ಸರಿ, ಕೊಳಲನ್ನು ಮುತ್ತಿಟ್ಟ. ಆಗ ಆಚಾರ್ಯರು ಹೇಳ್ತಾರೆ, ಶ್ರೇರ್ದೇವೇರು ವೇಣು ಆಶ್ರಿತ್ಯ, ಏನಪ್ಪ ಆ ಕೊಳಲಿನ ಮಹಿಮೆ ಅಂತ ಶುಕಾಚಾರ್ಯ ಹೇಳ್ತಾರೆ. ಎಷ್ಟು ಪುಣ್ಯ ಮಾಡಿರಬೇಕು ಆ ಕೊಳಲು ಅಂತ. ಯಾವುದಾದ್ರೂ ಒಂದು ಬಿದಿರಿನ ಓಟೆ, ಬಿದಿರಿನ ತುಂಡು, ಒಂದು ಜಡವಾದದ್ದು, ಅದನ್ನು ಯಾರಾದ್ರೂ ಇಷ್ಟೆಲ್ಲ ವರ್ಣನೆ ಮಾಡ್ತಾರಂದ್ರೆ ಅದು ಅಲಂಕಾರ ಮಾಡುವುದು. ಅಲಂಕಾರಿಕರು ಯಾವ ರೀತಿಯಿಂದ ಹೇಳುವುದುಂಟು? ಅದಕ್ಕೆ ಆಚಾರ್ಯ ಅಂತ, ಇದು ಅಲಂಕಾರ ಅಲ್ಲ, ಇದು ನಿಜವಾಗಿ. ಯಾಕೆಂದ್ರೆ ವೇಣು ಅಂದ್ರೆ ಅದು ಮತ್ತಾರು ಅಲ್ಲ, ಆ ವೇಣುನೊಳಗೆ ತುಂಬಿದವಳು ಲಕ್ಷ್ಮಿ. ಶ್ರೀಹಿ ದೇವಿ ವೇಣು ಆಶ್ರಿತ್ಯ, ಲಕ್ಷ್ಮಿಯೇ ಅದರೊಳಗೆ ತುಂಬಿದ್ದಾಳೆ. ಭಗವಂತ ಲಕ್ಷ್ಮಿಗೆ ರಮಣನಾದ, ಲಕ್ಷ್ಮಿಯನ್ನು ಸಂತೋಷಪಡಿಸಿದ. ಕೊಳಲು ಊದುವುದು ಅಂದ್ರೆ ಲಕ್ಷ್ಮಿಯನ್ನು ಸಂತೋಷಪಡಿಸಿದ ಅಂತ. ಅದು ನಿಮಗೆ ಗೊತ್ತಾಯ್ತು ಅಂತ ಕೇಳಿದ್ರು ಆಚಾರ್ಯ ಹತ್ರ. ಆಚಾರ್ಯ ಹೇಳಿದ್ರು, ಮತ್ತೆ ತಂದೆ ತಾಯಿಗಳ ಚಿತ್ರ ನಾನೇ ಕೊಡ್ಬೇಕಲ್ವಾ ಅಂತ.